Okay. बताओ बताओ ये क्या है सहेली, बताओ बताओ ये क्या है पहेली, ये सखी उलझन आ सखी उलझन। यस हाय। Yeah, so we have the doctor online. Sing Kannada song. Yes, Santhi. Oh, yes. Hi, Hi. how are you? Doctor, I'm good. Neve Gidira. Nan chennai dini. Awesome. So nanu hel kaidare so ivattu we are going to talk about andre COVID precautions matte black fungus adarudu ಏನ್ preventions or ಹಿಂಗೆ ವಿ ಕ್ಯಾನ್ ಟೇಕ್ ಪ್ರಿಕಾಷನ್ಸ್ ಫಾರ್ ಇಟ್ ಅಂತ. ಸೊ ಶಾಲ್ ವಿ ಸ್ಟಾರ್ಟ್ ಆಫ್? Yes, sure. ಸೊ ದ ಫಸ್ಟ್ ಕ್ವೆಶನ್ ಇಸ್ ಕೋವಿಡ್ ಜಸ್ಟ್ ಎಫೆಕ್ಟಿಂಗ್ ದಿ ಲಂಗ್ಸ್ ಆರ್ ಕ್ಯಾನ್ ಎನಿ ಅದರ್ ಆರ್ಗನ್ಸ್ ಬಿ ಇನ್ವಾಲ್ವ್ಡ್, ಅಂದ್ರೆ ಬರೀ ಲಂಗ್ಸ್ ಗೆ ಎಫೆಕ್ಟ್ ಆಗತ್ತಾ ಅಥವಾ ಬೇರೆ ಆರ್ಗನ್ಸ್ ಕೂಡ ಎಫೆಕ್ಟ್ ಆಗತ್ತಾ? Okay. See, COVID, it's not just about the lungs. It can involve any part of your body. So, but the most common in andre lungs, andre nose in the start agbitu, it can go to the lungs and it can cause serious issues in the lungs. Adashtey aldale, it can just cause the nose symptoms, athwa sinuses symptoms, athwa kannige affect maadabodu. It can even involve the GIT. Ige eshto ondu second wave alli many of the patients are coming with loose motion athwa diarrhea anta in heltivi. So it can involve any part of the body, but the most common is lungs. So, what are the most common neurological issues encountered in COVID? Andre, are neurological issues, nerves ke sambandhapattida issues yenagabodu COVID alli? So COVID, when we come to the neurological issues, ಅದು ತುಂಬಾ ಮೈಲ್ಡ್ ಇಶ್ಯೂಸ್ ಅನ್ನ ಇರ್ಬೋದು ಆರ್ ಇಟ್ ಕ್ಯಾನ್ ಗೋ ಟು ಸಿವಿಯರ್ ಒನ್. ಮೈಲ್ಡ್ ಅಂದ್ರೆ ಇಟ್ ಈಸ್ ಯೂಶಲಿ ಎನ್ಕೌಂಟರ್ಡ್ ಇನ್ 5 to 10% ಆಫ್ ದ ಪೇಷಂಟ್ಸ್. ಮೈಲ್ಡ್ ಅಂದ್ರೆ ಜಸ್ಟ್ ಮೈಕೈ ನೋವಾಗದು, ಇಡೀ ಬಾಡಿ ಸುಸ್ತಾಗದು, ಅಥವಾ ಕಾಲ್ ನೋವು, ಅಥವಾ ತಲೆ ಸುತ್ತದು, ತಲೆ ನೋವು ಬರೋದು. ಮೋಸ್ಟ್ ಕಾಮನ್ ಅಂದ್ರೆ ಸ್ಮೆಲ್ ಸೆನ್ಸೇಷನ್ ಹೋಗೋದು ಅಥವಾ ಟೇಸ್ಟ್ ಸೆನ್ಸೇಷನ್ ಹೋಗೋದು, ದಟ್ ಈಸ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್. ಬೇರೆ ಇದೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಆಗ್ಬೋದು, ಅಂಡ್ ದಿಸ್ ಸಿಂಪ್ಟಮ್ಸ್ ಮೈಲ್ಡ್ ಯೂಶಲಿ 5 to 10% ಆಫ್ ದ ಪೇಷಂಟ್ಸ್ ಅಲ್ಲಿ ಅಷ್ಟೇ. ಇನ್ನ ನೆಕ್ಸ್ಟ್ ನಾವು ಮಾಡ್ರೇಟ್ ಟು ಸಿವಿಯರ್ ಸಿಂಪ್ಟಮ್ಸ್ ಗೆ ಬಂದ್ರೆ, ವಿಚ್ ಆರ್ ಮೋರ್ ಡ್ರೆಡ್ಫುಲ್, ಬಟ್ ದಿಸ್ ಇಸ್ ವೆರಿ ವೆರಿ ರೇರ್. ಐ ವಾಂಟ್ ಟು ಸ್ಟ್ರೆಸ್ ಯು ಅಗೇನ್, ಇಟ್ ಈಸ್ ನಾಟ್ ವೆರಿ ಕಾಮನ್. ಇಟ್ ಈಸ್ ಜಸ್ಟ್ ಲೆಸ್ ದನ್ 1% ಆಫ್ ದ ಟೋಟಲ್ ಕೋವಿಡ್ ಪೇಷಂಟ್ಸ್. ಸಿವಿಯರ್ ಸಿಂಪ್ಟಮ್ಸ್ ಏನೇನ್ ಇರ್ಬೋದು ಅಂದ್ರೆ, ಇಟ್ ಕ್ಯಾನ್ ಬಿ ಅ ಸ್ಟ್ರೋಕ್, ವಿಚ್ ಇಸ್ ದ ಮೋಸ್ಟ್ ಸಿವಿಯರ್ ಒನ್. ಅಂದ್ರೆ ದಿಸ್ ಸ್ಟ್ರೋಕ್ ಏನಕ್ಕಾಗುತ್ತೆ ವೈರಸ್ ಇಂದ ಅಂದ್ರೆ, ದೇರ್ ಆರ್ ಟೂ ರೀಸನ್ಸ್. ಐದರ್ ಬಿಕಾಸ್ ಆಫ್ ದ ವೈರಸ್ ನಮ್ ಇಮ್ಯುನಿಟಿ ಓವರ್ ರೆಸ್ಪಾಂಡ್ ಮಾಡ್ಬಿಟ್ಟು ಆಟೋ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅದರಿಂದ ಈಗ ಕಾಲು ಸ್ವಾಧೀನ ಕಳ್ಕೊಳ್ಳೋದು ಅಥವಾ ಡಿಮೈಲಿನೇಷನ್ ಆರ್ GBS ಅಂತ ಹೇಳ್ತೀವಿ, ಅದಾಗ್ಬೋದು. ಅಥವಾ ಆಸ್ ವಿ ಆಲ್ ನೋ, ಕೋವಿಡ್ ವಿಲ್ ಅಫೆಕ್ಟ್ ದ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇನ್ ಯೋರ್ ಬಾಡಿ. ಸೊ ಈಗ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೋವಿಡ್ ಅಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ, ಬ್ರೈನ್ ಗೆ ಸಪ್ಲೈ ಮಾಡ್ತೀರಾ ಅಂತ ರಕ್ತನಾಳಗಳೇನಿರುತ್ತೆ, ಅದು ಏನಾದ್ರು ಹೆಪ್ಪುಗಟ್ಟಿದ್ರೆ ಆ ರಕ್ತ ಎಲ್ಲಿಗೆ ಸಪ್ಲೈ ಮಾಡ್ತಾ ಇರುತ್ತಲ್ವಾ, ಬ್ರೈನ್ದು ಯಾವ ಪಾರ್ಟ್ಗೆ, ಆ ಪಾರ್ಟು ಡ್ಯಾಮೇಜ್ ಆಗೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಪಾರ್ಟ್ ಏನ್ ಫಂಕ್ಷನ್ ಮಾಡ್ತಾ ಇತ್ತು ಅದು ಕಳ್ಕೊಳ್ಳುತ್ತೆ. ಮೋಸ್ಟ್ ಕಾಮನ್ ಅಂದ್ರೆ ಒಂದ್ ಕಡೆ ಕೈ ಅಥವಾ ಕಾಲು ಸ್ವಾಧೀನ ಕಳ್ಕೊಳ್ಳೋದು, ಅಥವಾ ಮಾತ್ ನಿಂತೋಗ್ಬೋದು, ಅಥವಾ ತೊದಲ್ತಾ ಇರೋ ತರ, ಅಥವಾ ಜಸ್ಟ್ ತಲೆ ಸುತ್ತದೇನೆ ಇಟ್ ಕ್ಯಾನ್ ಬಿ ಎ ಸ್ಟ್ರೋಕ್, ಅಥವಾ ಮೆಮೊರಿ ಇಶ್ಯೂಸ್ ಆಗ್ಬೋದು. ಇದೆಲ್ಲ ಬ್ರೈನ್ ಅಲ್ಲಿ ಆಗುವಂತ ಕಾಸಸ್. ಇನ್ನ ನಾವು ಸ್ಪೈನಲ್ ಕಾರ್ಡ್ ಗೆ ಬಂದ್ರೇನು, ವಿ ಕ್ಯಾನ್ ಹ್ಯಾವ್ ಡಿಮೈಲಿನೇಷನ್ ಅಥವಾ ಆಟೋ ಇಮ್ಯುನಿಟಿ ಇಂದ. ನಾನು ಇವಾಗ ಏನ್ ಎಕ್ಸ್ಪ್ಲೈನ್ ಮಾಡ್ದೆ, ಆ ತರ ಕಾಲ್ಗಳು ವೀಕ್ ಆಗೋದು ಅಥವಾ ಉಸಿರಾಡಕ್ಕೆ ತೊಂದರೆ ಆಗೋದು, ಈ ತರ ಕೂಡ ಆಗ್ಬೋದು. ಇನ್ನ ಮಸಲ್ಸ್ ಮತ್ತೆ ಪೆರಿಫೆರಲ್ ನರ್ವ್ಸ್ ಕೂಡ ಅಫೆಕ್ಟ್ ಆಗುತ್ತೆ. ಮಸಲ್ಸ್ ಏನಾದ್ರು ಅಫೆಕ್ಟ್ ಆಯ್ತು ಅಂದ್ರೆ ಫುಲ್ ಸಿವಿಯರ್ ಪೇನ್ ಇರುತ್ತೆ, ಅಥವಾ ನರ್ವ್ಸ್ ಇನ್ವಾಲ್ವ್ ಆಯ್ತು ಅಂದ್ರೆ ಕೈ ಜುಮ್ ಜುಮ್ ಅನ್ನೋದು, ಅಥವಾ ಕಾಲು, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನಾವು ಕೇಳಿರ್ತೀವಿ, ಕಾಲೆಲ್ಲ ಜುಮ್ ಜುಮ್ ಅನ್ನತ್ತೆ ಅಥವಾ ಉರಿ ಆಗತ್ತೆ, ಪಿನ್ನಲ್ಲಿ ಯಾರೋ ಚುಚ್ಚದಂಗ ಆಗ್ತಾ ಇದೆ ಅಂತಾರೆ. ಇದೆಲ್ಲದೂ ನ್ಯೂರೋಲಜಿಕಲ್ ಸಿಂಪ್ಟಮ್ಸ್ ಆಫ್ ಕೋವಿಡ್. ಇದಕ್ಕಿಂತ ತುಂಬಾ ಸಿವಿಯರ್ ಅಂದ್ರೆ ಎನ್ಸೆಫೆಲೋಪತಿ, ಆಯ್ತಾ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಪೇಷಂಟ್ದು ಕಾನ್ಶಿಯಸ್ನೆಸ್ ಕಡಿಮೆ ಆಗುತ್ತೆ, ಅಥವಾ ಅವ್ರದ್ದು ಸೆನ್ಸೋರಿಯಂ ಅವ್ರಿಗೆ
ಹೊರಗಿನ ಪ್ರಪಂಚದ ಜೊತೆ ಕಾಂಟ್ಯಾಕ್ಟ್ ಗೊತ್ತಾಗಲ್ಲ ಆ ತರ ಕೂಡ ಆಗುತ್ತೆ ಬಟ್ ಇಟ್ ಈಸ್ ವೆರಿ ವೆರಿ ರೇರ್. ಓಕೆ, ಸೊ ಇವಾಗ ಅಂದ್ರೆ ನನಗೂ ಲಾಸ್ಟ್ ಇಯರ್ ಕೋವಿಡ್ ಆಗಿತ್ತು. ಸೊ ನನಗೂ ಐ ಹ್ಯಾಡ್ ಲಾಸ್ಟ್ ಫುಲ್ ಟೇಸ್ಟ್ ಮತ್ತೆ ಸ್ಮೆಲ್ ಫುಲ್ ಜೀರೋ ಆಗ್ಬಿಡಿತ್ತು. ಬಟ್ ಆಮೇಲೆ ಏನಾಯ್ತು, ಇನ್ ಅಕ್ಟೋಬರ್ ನನ್ಗೆ ಇದು ಕೋವಿಡ್ ಆಗಿದ್ದು ಆಗಸ್ಟ್ ಅಲ್ಲಿ, ಬಟ್ ಅಕ್ಟೋಬರ್ ಅಲ್ಲಿ ಏನಾಯ್ತು, ಐ ಕಾಟ್ ಅ ಕೋಲ್ಡ್ ಅಗೇನ್. ಬಟ್ ಅದಾದ್ಮೇಲೆ ನನ್ಗೆ ಎಲ್ಲಾ ಸ್ಮೆಲ್ಲು ಮತ್ತೆ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಆಗಿ ಬರಕ್ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಐ ಡೋಂಟ್ ನೋ ವೈ, ಬಟ್ ಬೇರೆ ತರ, ಅಂದ್ರೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ವಾಸನೆನೆ ಆಗಲ್ಲ ನಂಗೆ. ಇಟ್ ಮೇಕ್ಸ್ ಮಿ ವೆರಿ ನಾಸಿಯೇಟೆಡ್ ಅಂಡ್ ಒಂದಷ್ಟು ಟೇಸ್ಟ್ ಗಳು ತುಂಬಾ ಒಂಥರ ಡಿಫ್ರೆಂಟ್ ಆಗಿ. ಇವನ್ ಟುಡೇ ನಂಗೆ ಕಾಫಿದು ಎಕ್ಸಾಕ್ಟ್ ಟೇಸ್ಟ್ ಬರ್ತಾ ಇಲ್ಲ, ಎಷ್ಟೊಂದ್ರದ್ದು ಎಕ್ಸಾಕ್ಟ್ ಟೇಸ್ಟ್ ಬರ್ತಾ ಇಲ್ಲ. ಸೊ ಇಸ್ ದಿಸ್ ಆಲ್ಸೋ ನ್ಯೂರೋಲಾಜಿಕಲ್ ಥಿಂಗ್? ಯೆಸ್ ಯೆಸ್ ಡೆಫಿನೆಟ್ಲಿ. ಈಗ ಅನಾಸ್ಮಿಯಾ ಅಥವಾ ಲಾಸ್ ಆಫ್ ಟೇಸ್ಟ್ ಏನಿರುತ್ತೆ, ಇಟ್ ಯೂಶಲಿ ಕಮ್ಸ್ ಇನ್ ದ ಫಸ್ಟ್ ವೀಕ್ ಆಫ್ ಕೋವಿಡ್. ಅದು ಬಿಕಾಸ್ ಆಫ್ ದ ಡೈರೆಕ್ಟ್ ನೇಸಲ್ ಮ್ಯೂಕೋಸಾ ಇಂದ ಏನ್ ಅಫೆಕ್ಟ್ ಆಗುತ್ತೆ ಅದರಿಂದ. ಬಟ್ ವೆನ್ ದ ನರ್ವ್ ಇಸ್ ಹೀಲಿಂಗ್ ಬ್ಯಾಕ್, ಆ ಟೈಮ್ ಅಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ದ ನ್ಯೂ ಕನೆಕ್ಷನ್ಸ್, ಮೆನಿ ಆಫ್ ದ ಪೀಪಲ್ ಅವ್ರಿಗೆ ಈ ತರ ಬ್ಯಾಡ್ ಸ್ಮೆಲ್, ಅಥವಾ ವಿ ಕಾಲ್ ಇಟ್ ಆಸ್ ಪ್ಯಾರೋಸ್ಮಿಯಾ ಇನ್ ಮೆಡಿಕಲ್ ಟರ್ಮ್ಸ್. ಸೊ ದಿಸ್ ಬ್ಯಾಡ್ ಸ್ಮೆಲ್ ಕ್ಯಾನ್ ಲಾಸ್ಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ಇದಕ್ಕೆ ಮೈನ್ ಆಗಿ ಟೇಕಿಂಗ್ ಲೈಕ್ ಟ್ರೀಟ್ ಲೈಕ್ ರೀಟ್ರೈನಿಂಗ್ ಯುವರ್ ಬ್ರೈನ್ ಇಸ್ ವಾಟ್ ಇಟ್ ಈಸ್ ರಿಕ್ವೈರ್ಡ್. ಲೈಕ್ ಟ್ರೈನಿಂಗ್, ರಿಪೀಟೆಡ್ ಸ್ಟಿಮ್ಯುಲೇಷನ್ ಆಫ್ ದಿಸ್, ಆ ತರ ಲೈಕ್ ಆಲ್ ದ ನ್ಯೂ ನ್ಯೂ ರಿಸರ್ಚ್ ವರ್ಕ್ ಇಸ್ ಗೋಯಿಂಗ್ ಆನ್. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಅ ಸಿಂಪ್ಟಮ್ ಆಫ್ ನ್ಯೂರೋಲಜಿಕಲ್ ಸಿಂಪ್ಟಮ್ ಆಫ್ ಕೋವಿಡ್. ಸೊ ಹೌ, ವೆನ್ ವಿಲ್ ಐ ಗೆಟ್ ಮೈ ಸ್ಮೆಲ್ ಬ್ಯಾಕ್? ದಟ್ ಎಕ್ಸಾಕ್ಟ್ ಡ್ಯೂರೇಷನ್ ಲೈಕ್ ನೋಬಡಿ ನೋಸ್, ಬಟ್ ದರ್ ಆರ್ ವೆರಿ ಮೆನಿ ಕೇಸ್ ರಿಪೋರ್ಟ್ ವಿಚ್ ಟೆಲ್ಸ್ ದಟ್ ಯಾ ಇಟ್ ವಿಲ್ ಕಮ್ ಬ್ಯಾಕ್. ಇಟ್ ಡಿಪೆಂಡ್ಸ್ ಆನ್ ಹೌ ಯುವರ್ ನರ್ವ್ ಇಸ್ ರೀಜನರೇಟಿಂಗ್ ಬ್ಯಾಕ್ ಆರ್ ಹೌ ಇಟ್ ಈಸ್ ಲೈಕ್ ಕನೆಕ್ಟಿಂಗ್ ವಿತ್ ದ ಅದರ್ ನರ್ವ್ಸ್. ಸೊ ದೋಸ್ ನರ್ವ್ಸ್ ವೆನ್ ದೇ ಆರ್ ಸೆಂಡಿಂಗ್ ದ ಸಿಗ್ನಲ್ಸ್ ಟು ಯುವರ್ ಬ್ರೈನ್ ದಟ್ ದೇರ್ ವಿಲ್ ಬಿ ಸಮ್ ಮೈನರ್ ಆಲ್ಟ್ರೇಷನ್. ಬರೀ ಕೋವಿಡ್ ಅಂತ ಅಲ್ಲ, ಬೇರೆ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಾಗ್ಲೂ ಈ ತರ ಸಿಂಪ್ಟಮ್ಸ್ ಇರುತ್ತೆ, ಬಟ್ ಕೋವಿಡ್ ಅಲ್ಲಿ ಇಟ್ ಈಸ್ ಲಾಸ್ಟಿಂಗ್ ಫಾರ್ ಅ ಲಾಂಗರ್ ಟೈಮ್. ಕರೆಕ್ಟ್. ಓಕೆ, ಸೊ ಇವಾಗ ನಾವು ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಪ್ರಿವೆಂಟ್ ಮಾಡಬಹುದು, ಅಂದ್ರೆ ಹೌ ಕ್ಯಾನ್ ವಿ ಪ್ರಿವೆಂಟ್ ದೀಸ್ ಇಶ್ಯೂಸ್? ಓಕೆ, ಫಸ್ಟ್ ಟು ಟಾಕ್ ಅಬೌಟ್ ದ ಪ್ರಿವೆನ್ಷನ್, ಐ ವಿಲ್ ಟೆಲ್ ಯು ಅಬೌಟ್ ದ ಕೋವಿಡ್ ಪ್ರಿವೆನ್ಷನ್. ಆಸ್ ಎವ್ರಿಬಡಿ ನೋಸ್, ಫಸ್ಟ್ ಮೈನ್ ಥಿಂಗ್ ಅಂದ್ರೆ ವೇರಿಂಗ್ ಎ ಮಾಸ್ಕ್, ಮೈಂಟೈನಿಂಗ್ ದ ಸೋಷಿಯಲ್ ಡಿಸ್ಟೆನ್ಸಿಂಗ್, ಆರ್ ಟೇಕಿಂಗ್ ಆಲ್ ದ ಕೋವಿಡ್ ಪ್ರಿಕಾಷನ್ಸ್. ವೆನ್ ಎವರ್ ಯು ಟಚ್ ಯುವರ್ ನೋಸ್ ಆರ್ ದ ಮೌತ್ ಏರಿಯಾ, ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್. ಇನ್ನೊಂದು, ಮಾಸ್ಕ್ ಹಾಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮಾಸ್ಕ್ ನ ಪ್ರಾಪರ್ ಆಗಿ ಹಾಕೊಳ್ಳೋದು ಇಟ್ಸ್ ವೆರಿ ಎಸೆನ್ಷಿಯಲ್. ದ ಮಾಸ್ಕ್ ಶುಡ್ ಕವರ್ ಬೋತ್ ದ ನೋಸ್ ಅಂಡ್ ದ ಮೌತ್ ಕಂಪ್ಲೀಟ್ಲಿ. ಸೊ ಮಾಸ್ಕ್ ಪ್ರಾಪರ್ ಆಗಿ ಹಾಕೊಳ್ಳೋದು ಇಟ್ ಸೆಲ್ಫ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇ ಯು ಕ್ಯಾನ್ ಪ್ರಿವೆಂಟ್ ಕೋವಿಡ್. ಅದಷ್ಟೇ ಅಲ್ದಲೆ ಜಸ್ಟ್ ಅ ಹೆಲ್ದಿ ಲೈಫ್ ಸ್ಟೈಲ್, ನೋ ನೀಡ್ ಟು ಟೇಕ್ ಎನಿ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ಆರ್ ನೋ ನೀಡ್ ಟು ಟೇಕ್ ಪ್ರಿವೆನ್ಷನ್ ಅಂತ ನಾನು ಏನೇನೋ ಮೆಡಿಸಿನ್ ತಗೋತೀನಿ, ದಟ್ ಈಸ್ ನಾಟ್ ರಿಕ್ವೈರ್ಡ್. ಏನ್ ರಿಕ್ವೈರ್ಡ್ ಅಂದ್ರೆ ಹೈಡ್ರೇಟ್ ಯುವರ್ ಸೆಲ್ಫ್ ವೆಲ್, ಅಂದ್ರೆ ಪ್ರಾಪರ್ ಅಮೌಂಟ್ ಅಲ್ಲಿ ನೀರ್ ಕುಡಿಬೇಕು ಎವ್ರಿ ಡೇ. ಅಂಡ್ ದೆನ್ ನ್ಯೂಟ್ರಿಷನ್, ನೀವು ರೆಗ್ಯುಲರ್ ಆಗಿ ಏನ್ ತಿಂತಾ ಇದ್ರಿ, ಮೇಕ್ ಎ ಬ್ಯಾಲೆನ್ಸ್ ಡಯಟ್, ಈಟ್ ಯುವರ್ ಪ್ರಾಪರ್ ಫುಡ್. ದೇರ್ ಇಸ್ ನಥಿಂಗ್ ಲೈಕ್ ನಾನು ಸಪ್ಲಿಮೆಂಟ್ಸ್ ತಗೊಂಡ್ರೆ ಮಾತ್ರ ನೆಸೆಸರಿನ ಪ್ರಿವೆಂಟ್ ಮಾಡಕ್ ಆಗುತ್ತಾ, ನಿಜ ಇಲ್ಲ. ಯು ಕ್ಯಾನ್ ಹ್ಯಾವ್ ಎ ಹೆಲ್ದಿ ಹ್ಯಾಬಿಟ್ ಆಫ್ ಯುವರ್ ಲೈಫ್ ಸ್ಟೈಲ್, ಡೂ ಫಿಸಿಕಲ್ ಎಕ್ಸಸೈಸಸ್, ಮೈಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ವೇರ್ ಯುವರ್ ಮಾಸ್ಕ್ ಪ್ರಾಪರ್ಲಿ, ಅಂಡ್ ಈಟ್ ನ್ಯೂಟ್ರಿಷಿಯಸ್ ಫುಡ್ ಅಷ್ಟೆ. ಇನ್ನ ಮೈನ್ ಥಿಂಗ್, ಓಕೆ, ಅಯ್ಯೋ ಕಟ್ ಆಗೋಯ್ತು. ಅಲ್ಲಿ ಒಬ್ರು ಕೇಳ್ತಾ ಇದ್ರು, ಹೌ ಲಾಂಗ್ ಕ್ಯಾನ್ ಐ ವೇರ್ ದ ಸೇಮ್ ಮಾಸ್ಕ್? ಓಕೆ ಓಕೆ, ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಒನ್ ಥಿಂಗ್, N95 ಇಸ್ ನಾಟ್ ರೆಕಮೆಂಡೆಡ್ ಫಾರ್ ಎವ್ರಿಬಡಿ. ಸೊ ಕ್ಲಾತ್ ಮಾಸ್ಕ್ ಎಲ್ಲರೂ ಹಾಕೊಳ್ಳೋದು. ಸೊ ಈಗ ಕೋವಿಡ್ ಪ್ರಿವೆನ್ಷನ್ ಆಗ್ಲಿ ಅಥವಾ ಈಗ ಬ್ಲಾಕ್ ಫಂಗಸ್ ಅಂತ ದ ಹಾಟ್ ಟಾಪಿಕ್ ವಾಟ್ ವಿ ನೋ, ಇವನ್ ಫಾರ್ ದಟ್ ದ ಮಾಸ್ಕ್ ವಾಟ್ ವಿ ಯೂಸ್, ಚೇಂಜ್ ದ ಮಾಸ್ಕ್ ಎವ್ರಿ ಸಿಂಗಲ್ ಡೇ. ಸೊ ಕ್ಲಾತ್ ಮಾಸ್ಕ್ ಏನ್ ಹಾಕೋತಾ ಇದ್ದೀರಾ, ಆ ಮಾಸ್ಕ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ದಿನಾನು ಮಾಸ್ಕ್ ಚೇಂಜ್ ಮಾಡ್ಬೇಕು. ಹಂಗಂತ ಈಗ ನಾನು ಇವತ್ ಹಾಕೊಂಡಿದ್ ಮಾಸ್ಕ್ ನ ನಾಳೆ ಬಿಸಾಕ್ಬೇಕಂತ ಹೇಳ್ತಾ ಇಲ್ಲ. ಸೊ ಯು ಕೀಪ್ 3 or 4 ಮಾಸ್ಕ್ ಫಾರ್ ಯುವರ್ ಸೆಲ್ಫ್. ಸೊ ಇವತ್ ಹಾಕೊಂಡಿದ್ ಮಾಸ್ಕ್ ನ ವಾಶ್ ಇಟ್, ಕೀಪ್ ಇಟ್ ಇನ್ ದ ಡ್ರೈ ಸನ್, ನಾಳೆ ಬೇರೆ ಮಾಸ್ಕ್. ಸೊ ನಾಳೆ ಹಾಕೊಂಡಿದ್ ಮಾಸ್ಕ್ ನ ಮತ್ತೆ ಡೂ ದ ಸೇಮ್ ಪ್ರೊಸೆಸ್. ಸೊ ಇವತ್ ಹಾಕೊಂಡಿದ್ ಮಾಸ್ಕ್ ಇಟ್ ವಿಲ್ ಕಮ್ ಅಗೇನ್ ಆಫ್ಟರ್ 3 days. ಸೊ ಮಾಸ್ಕ್ ನ ರೊಟೇಟ್ ಮಾಡಿ ಯೂಸ್ ದ ಮಾಸ್ಕ್ ಇಫ್ ಯು ಆರ್ ವೇರಿಂಗ್ ಕಂಟಿನ್ಯೂಸ್ಲಿ. ಡೋಂಟ್ ವೇರ್ ದ ಸೇಮ್ ಮಾಸ್ಕ್ ಫಾರ್ ಮೋರ್ ದನ್ 4 hours. ಇವನ್ ದ ಸರ್ಜಿಕಲ್ ಮಾಸ್ಕ್ ಏನ್ ಹಾಕೋತೀವಿ ಅದು ಕೂಡ 4 hours ಗಿಂತ ಜಾಸ್ತಿ ಬೇಡ. ಸೊ ದ ಥಿಂಗ್ ಇಸ್, ವೇರ್ ಎ ಮಾಸ್ಕ್, ಚೇಂಜ್ ಇಟ್ ಎವ್ರಿ ಸಿಂಗಲ್ ಡೇ. ಯು ಕ್ಯಾನ್ ರೀಯೂಸ್ ಇಟ್ ಡೆಫಿನೆಟ್ಲಿ, ಬಟ್ ಮೈಂಟೈನ್ ಇಟ್ ವೆರಿ ಹೈಜೀನಿಕಲಿ. ಸೊ ಇಫ್ ವಿ ಹ್ಯಾವ್ ಅ ಲಾಂಗ್ ಡೇ ಔಟ್ ಸೈಡ್, ಒಂದು 2 ಮಾಸ್ಕ್ ಇಟ್ಕೊಂಡಿರ್ಬೇಕು ನಮ್ ಜೊತೆ. ಸೊ ಒಂದು ಹಾಕೊಂಡು ಆಮೇಲೆ ದಿ ಅದರ್ ವಾಂಟ್ ಟು ಚೇಂಜ್ ಇಟ್ ಆಫ್ಟರ್ 4 hours.
See, your mask is the one which is in your direct contact from your nose and the mouth the whole day. So now mask na tumba hygienic agi nodkobeku. So iga navu usradavaga nam gaaliyallane moisture irutte, humidity irutte. So every time we are taking that same breath, ಅವಾಗ ಏನಾಗುತ್ತೆ, ನಾವ್ ಆ ಮಾಸ್ಕ್ ಹಾಕೊಂಡಿದ್ದು ನಾವ್ ಅದನ್ನ ಕ್ಲೀನ್ ಮಾಡಿಲ್ಲ, ಅಥವಾ ಬೇರೆ ಯಾರ್ದೋ ಮನೇಲಿ ಒಂದ್ ಮಾಸ್ಕ್ ಇದೆ ಎಕ್ಸ್ಟ್ರಾ ನಾನು ಹಾಕೊಂಡ್ ಬಿಡ್ತೀನಿ, ಅಥವಾ ಇವತ್ ಇವ್ರು ಹಾಕೊಂಡಿರೋದು ನಾಳೆ ಇನ್ನೊಬ್ರು ಹಾಕೊಳ್ಳೋದು, ಆ ತರ ಎಲ್ಲ ಮಾಡೋದ್ರಿಂದ ಇಟ್ಸ್ ಆಲ್ ಎ ವೆರಿ ಬ್ಯಾಡ್ ಪ್ರಾಕ್ಟೀಸ್. ವಾಟ್ ವಿ ಹ್ಯಾವ್ ಟು ಡೂ ಇಸ್ ವೇರ್ ದ ಮಾಸ್ಕ್ 4 hours ಕಂಟಿನ್ಯೂಸ್ಲಿ, ಅಂಡ್ ದೆನ್ ಯು ಕ್ಯಾನ್ ಚೇಂಜ್ ಇಟ್, ಯು ಕ್ಯಾನ್ ರೀಯೂಸ್ ಇಟ್ ಡೆಫಿನೆಟ್ಲಿ. ಓಕೆ, ಸೊ ಅವ್ರು ಕೇಳ್ತಾ ಇದಾರೆ ಇವಾಗ ವ್ಯಾಕ್ಸಿನೇಷನ್ ಆದ್ಮೇಲೆ ಮಾಸ್ಕ್ ಹಾಕಬೇಕಾ? ಖಂಡಿತ, ವ್ಯಾಕ್ಸಿನೇಷನ್ ನಮ್ಗೆ ಇನ್ಫೆಕ್ಷನ್ ತುಂಬಾ ಸಿವಿಯರ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಆದ್ರೆ ವ್ಯಾಕ್ಸಿನೇಷನ್ ಇಂದ ಇನ್ಫೆಕ್ಷನ್ ಬರ್ದಲೇ ಇರಂಗೆ ಮಾಡಲ್ಲ. ವ್ಯಾಕ್ಸಿನೇಷನ್ ಹೆಂಗೆ ಅಂದ್ರೆ, ಈಗ ನಮ್ಗೆ ವೈರಸ್ ಬರ್ತಾ ಇದೆ ಅಂದ್ರೆ ನಾವು ಮುಂದೆನೆ ಯೋಚನೆ ಮಾಡಿ ನಮ್ ಬಾಡಿ ಅದಕ್ಕೆ ಪ್ರಿಪೇರ್ಡ್ ಇರುತ್ತೆ ಹೌ ಟು ಆಕ್ಟ್. ಅವಾಗ ವ್ಯಾಕ್ಸಿನೇಷನ್ ಆಗಾದ್ಮೇಲೆ ದ ಅಮೌಂಟ್ ಆಫ್ ಸಿವಿಯಾರಿಟಿ ಇಸ್ ವೆರಿ ಲೆಸ್, ಎಸ್ಪೆಷಲಿ ಆಫ್ಟರ್ 2 doses ಆಫ್ ವ್ಯಾಕ್ಸಿನೇಷನ್ ಯುವರ್ ಬಾಡಿ ಇಸ್ ಆಲ್ರೆಡಿ ಪ್ರಿಪೇರ್ಡ್ ಟು ಫೇಸ್ ದ ವೈರಸ್. ಅವಾಗ ಏನಾಗುತ್ತೆ, Even if we get infected, the severity is very less. Adana vaccination admelunu, but we have to follow to prevent us from getting infected. So, Nitin Prabhu and our kelta idare, what's the percentage of stroke in post-COVID recovery patient? This is like very new one. We don't have an exact percentage as of now. In the whatever research papers itara ide, it is there less than 1% of the patients. But we can't tell it is just 1% alva idu neglect madbidanva aa tara alla yakandre once ali stroke bantu once ali disability bantu body ge andre with that problem we have to live life long, so even that 1% we should be very careful in preventing that. Okay, once ali ban kadega kai swadina kalkotu athwa maat nintoyto aa tara idre with that problem we will have to live for our throughout the life. So even if that incidence is very less, we will have to prevent it. Right. So ivaga what are the early symptoms or the signs which might andre neurological consultation yava symptoms bandaga important agutte andre id band takshana naavu hogi consult maadbeku anno tara yava symptoms irutte athwa what are the signs that require neurological consultation? ಓಕೆ, ಸೊ ಈಗ ಮೈಲ್ಡ್ ಸಿಂಪ್ಟಮ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ, ಹೆಡ್ ಏಕ್ ಅಥವಾ ಜಸ್ಟ್ ಸ್ವಲ್ಪ ಸುಸ್ತಾಗೋದು ಅಥವಾ ಸ್ಮೆಲ್ ಸೆನ್ಸೇಷನ್ ಟೇಸ್ಟ್ ಸೆನ್ಸೇಷನ್ ಹೋಗೋದು ಇದೆಲ್ಲ ಇಟ್ಸ್ ವೆರಿ ಕಾಮನ್, ಇಟ್ಸ್ ಇಟ್ ಮೈಟ್ ಬಿ ಜಸ್ಟ್ ಅ ಪಾರ್ಟ್ ಆಫ್ ಕೋವಿಡ್. ಆದ್ರೆ ಈಗ ಹೆಡ್ ಏಕ್ ಬರುತ್ತೆ, ಸುಸ್ತಾಗಿ ಹೆಡ್ ಏಕ್ ಬರೋದು ಒನ್ಸ್ ಯು ಟೇಕ್ ದ ಪ್ಯಾರಾಸಿಟಮಾಲ್ ಆರ್ ದ ಕೋವಿಡ್ ಮೆಡಿಕೇಶನ್ಸ್ ಕಡಿಮೆ ಆಗೋಗುತ್ತೆ. ಬಟ್ ಇಂಟ್ರಾಕ್ಟಬಲ್ ಹೆಡ್ ಏಕ್ ತಡಿಯಕ್ಕೆ ಆಗ್ದಲ್ಲ ಇರೋ ಅಷ್ಟು ಸಿವಿಯರ್ ಹೆಡ್ ಏಕ್ ಇದೆ, ಅಥವಾ ಸಡನ್ ಆಗಿ ಕೈಕಾಲು ಟೋಟಲಿ ನಾರ್ಮಲ್ ಆಗಿರೋ ಪರ್ಸನ್ಗೆ ಸಡನ್ ಆಗಿ ಕೈಕಾಲ್ ವೀಕ್ನೆಸ್ ಬರೋದು ಅಥವಾ ಕೈಯೆಲ್ಲ ಜುಮ್ ಜುಮ್ ಅನ್ನೋದು ಅಥವಾ ಸಡನ್ ಆಗಿ ಅವ್ರಿಗೆ ಮೆಮೊರಿ ಲ್ಯಾಪ್ಸಸ್ ಅಥವಾ ಸಡನ್ ಆಗಿ ಅವ್ರ ಬಿಹೇವಿಯರ್ ಅಲ್ಲಿ ಏನಾದ್ರು ಚೇಂಜ್, ವೈಲೆಂಟ್ ಬಿಹೇವಿಯರ್ ಇರ್ಬೋದು, ಅಬ್ಯೂಸಿವ್ ವರ್ಡ್ಸ್ ಇರ್ಬೋದು, ಈ ತರ ಸಡನ್ ಚೇಂಜ್ ಆಫ್ ದ ಬಿಹೇವಿಯರ್ ಇವನ್ ದಾಟ್ ಕ್ಯಾನ್ ಬಿ ಎ ಕೋವಿಡ್ ಸಿಂಪ್ಟಮ್. ಸೊ ವಿಚ್ ಇಸ್ ನಾಟ್ ನಾರ್ಮಲಿ ಪ್ರೆಸೆಂಟ್ ಇನ್ ದಟ್ ಇಂಡಿವಿಜುವಲ್, ಇಫ್ ದೋಸ್ ಸಿಂಪ್ಟಮ್ಸ್ ಆರ್ ದೇರ್ ದೆನ್ ದೇಲ್ ಹ್ಯಾವ್ ಟು ಕನ್ಸಲ್ಟ್ ಎ ನ್ಯೂರಾಲಜಿಸ್ಟ್. ಇಲ್ಲಿ ಸಂದೀಪ್ ಅವರು ಒಂದ್ ಕ್ವೆಶನ್ ಕೇಳಿದ್ದಾರೆ, ಪ್ಲೀಸ್ ಅಡ್ರೆಸ್ ಅ ಫ್ಯೂ ಮಿತ್ಸ್ ರಿಗಾರ್ಡಿಂಗ್ ವ್ಯಾಕ್ಸಿನೇಷನ್. ಅಂದ್ರೆ ಒಂದಷ್ಟು ಅಪನಂಬಿಕೆಗಳಿದೆ, ಅಂದ್ರೆ ಇಟ್ ಮೈಟ್ ಕಾಸ್ ಹಾರ್ಟ್ ಅಟ್ಯಾಕ್ ಆರ್ ಇನ್ಫರ್ಟಿಲಿಟಿ ಅಂತ. ಸೊ ವಾಟ್ ಇಸ್ ಯುವರ್ ಟೇಕ್ ಆನ್ ದಟ್? ಡೆಫಿನೆಟ್ಲಿ ಈಗ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಯುವರ್ ಬಾಡಿ ಇಟ್ ಇಸ್ ಎ ಪಾರ್ಟಿಕಲ್ ಆಫ್ ದ ವೈರಸ್ ವಿಚ್ ವಿಲ್ ನಾಟ್ ಕಾಸ್ ಯು ಇನ್ಫೆಕ್ಷನ್, ಬಟ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಯುವರ್ ಬಾಡಿ ವಿಲ್ ಬಿ ಪ್ರಿಪೇರ್ ಟು ಫೈಟ್ ದ ವೈರಸ್. ಸೊ ಅವಾಗ ಏನಾಗುತ್ತೆ, ಅಟ್ ದ ಡೇ ವೆನ್ ಯು ಟೇಕ್ ವ್ಯಾಕ್ಸಿನ್ ಇಂಜೆಕ್ಷನ್ ಕೊಟ್ಟಿದ್ದ ಪೈನ್ ಇದ್ದೇ ಇರುತ್ತೆ, ಇಟ್ಸ್ ಅ ಮೈನರ್ ಅಮೌಂಟ್ ಆಫ್ ಪೈನ್ ವಿಚ್ ವಿ ನೀಡ್ ನಾಟ್ ವರಿ. ಒನ್ ಮೋರ್ ಥಿಂಗ್, ಮೈಲ್ಡ್ ಫೀವರ್ ಬರ್ಬೋದು ವಿತ್ ಇನ್ ದ ನೆಕ್ಸ್ಟ್ 24 hours, ಅದನ್ನ ಬಿಟ್ಟು ದೇರ್ ಇಸ್ ನೋ ರಿಪೋರ್ಟೆಡ್ ವೆರಿ, ಅಂದ್ರೆ ವ್ಯಾಕ್ಸಿನ್ ಇಂದನ ಆಗಿದೆ ಅಂತ ರಿಪೋರ್ಟ್ ಆಗಿರೋ ಇನ್ಸಿಡೆಂಟ್ಸ್ ಜಾಸ್ತಿ ಏನೂ ಇಲ್ಲ. ಅಂದ್ರೆ ಈಗ ಇನ್ಫರ್ಟಿಲಿಟಿ ಆಗ್ಬಿಡುತ್ತಾ ಅಥವಾ ಈ ವ್ಯಾಕ್ಸಿನ್ ಇಂದ ನಮ್ ಬ್ರೈನ್ ಪ್ರೊಸೆಸಿಂಗ್ ಏನಾದ್ರು ಚೇಂಜ್ ಆಗುತ್ತಾ, ಅಥವಾ ಈ ವ್ಯಾಕ್ಸಿನ್ ಇಟ್ಸ್ ಅ ಮಿತ್ ದಟ್ ವ್ಯಾಕ್ಸಿನ್ ಇಂದ ನಮ್ಗೆ ನಮ್ ಇಮ್ಯುನಿಟಿನ ಅವ್ರು ಚೇಂಜ್ ಮಾಡ್ತಿದ್ದಾರೆ, ಇದೆಲ್ಲ ನಿಜ ಸುಳ್ಳು, ಆತರ ಎಲ್ಲ ಏನು ಆಗಲ್ಲ. ಬಟ್ ಯು ಶುಡ್ ಬಿ ಲೈಕ್ ಪ್ರಿಪೇರ್ಡ್ ಓನ್ಲಿ ಫಾರ್ ಎ ಮೈಲ್ಡ್ ಪೈನ್ ಆರ್ ಒನ್ ಡೇ ಆರ್ 2 days ಆಫ್ ಫೀವರ್, ದಟ್ ವಿಲ್ ಗೋ ಆಫ್. ಇಟ್ ಇಸ್ ನಾಟ್ ಎನಿ ಪರ್ಮನೆಂಟ್ ಇಶ್ಯೂ, ಬಟ್ ಇಟ್ ವಿಲ್ ಗೋ ಆಫ್. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್, ಇವಾಗ ತುಂಬಾ ಒಂದು ಮಾತಿನಲ್ಲಿ ಇರುವಂತ ಒಂದು ಇದು, so what is black fungus actually, because nobody really knows what it is, so what exactly is a black fungus?
So it is the hot topic, as you said. Black fungus andre, it is nothing new. ಇದು ತುಂಬಾ ವರ್ಷಗಳಿಂದ ಇರಾಂತದನ್ನ ಏನಂದ್ರೆ ಇದು ಬ್ಲಾಕ್ ಫಂಗಸ್ ಇಟ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ದ ಸಾಯಿಲ್ ಕಾಂಪೋಸ್ಟ್ ಅಥವಾ ಮಾಯ್ಸ್ಡ್ ಅಟ್ಮಾಸ್ಫಿಯರ್ ಈಗ ನಾನು ನೀವು ಉಸಿರಾಡ್ತೀರಾ ಗಾಳಿಯಲ್ಲಿ ಕೂಡ ಬ್ಲಾಕ್ ಫಂಗಸ್ ಇದೆ ಎಲ್ಲ ಫಂಗಸ್ ಇದ್ದೇ ಇರುತ್ತೆ ಬಟ್ ಇಟ್ ಈಸ್ ಲೈಕ್ ಆರ್ ಹ್ಯೂಮನ್ ಬಾಡಿ ಅಂಡ್ ದ ಫಂಗಸ್ ಇಟ್ ವಿಲ್ ನಾಟ್ ಬಿ ಬಿಕಾಸ್ ನಮ್ ಬಾಡಿಯಲ್ಲಿ ವಿ ವಿಲ್ ಹ್ಯಾವ್ ಅ ಪ್ರೊಟೆಕ್ಟಿವ್ ಮೆಕಾನಿಸಮ್ ಈಗ ಇಟ್ ಮೈಟ್ ಬಿ ದೇರ್ ಆನ್ ಮೈ ಸ್ಕಿನ್ ಇಟ್ ಮೈಟ್ ಬಿ ದೇರ್ ನಿಯರ್ ಮೈ ನೇಸಲ್ ಮ್ಯೂಕೋಸ ಅಂದ್ರೆ ಇಟ್ ವಿಲ್ ನಾಟ್ ಗೋ ಇನ್ಸೈಡ್ ಮೈ ಬಾಡಿ ಆರ್ ಇಟ್ ವಿಲ್ ನಾಟ್ ಕಾಸ್ ಎನಿ ಹಾರ್ಮ್ ಬಿಕಾಸ್ ಇವಾಗ ನನ್ನ ಬಾಡಿಯಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ ಅಂದ್ರೆ ಅವಾಗ ಅದು ನಮ್ಗೆ ಏನು ಮಾಡಲ್ಲ ಸೊ ಇಟ್ ಈಸ್ ಜಸ್ಟ್ ಲಿವಿಂಗ್ ಇನ್ ಹಾರ್ಮೋನಿ ವಿತ್ ಯುವರ್ ಬಾಡಿ ಸೊ ದಿಸ್ ಬ್ಲಾಕ್ ಫಂಗಸ್ ಇಸ್ ನಥಿಂಗ್ ಬಟ್ ಮ್ಯೂಕೋರ್ ಮೈಕೋಸಿಸ್ ಅದರಲ್ಲಿ ಒಂದು ಹಂಡ್ರೆಡ್ಸ್ ಆಫ್ ಸ್ಪೀಸೀಸ್ ಇದೆ ದ ಮೋಸ್ಟ್ ಕಾಮನ್ ಲೈಕ್ ಮ್ಯೂಕೋರ್ ಮೈಕೋಸಿಸ್ ವಾಟ್ ವಿ ಕಾಲ್ ಇಟ್ ಈಸ್ ಕಾಲ್ಡ್ ಬ್ಲಾಕ್ ಫಂಗಸ್ ಬಿಕಾಸ್ ಅದು ಸ್ಕಿನ್ ಎಲ್ಲ ಬ್ಲಾಕ್ ಡಿಸ್ಕಲರೇಷನ್ ಮಾಡುತ್ತೆ ಅಥವಾ ನೇಸಲ್ ಡಿಸ್ಚಾರ್ಜ್ ಬರೋದು ಬ್ಲಾಕ್ ಇಶ್ ಇರುತ್ತೆ ಅಂತ ವಿ ಕಾಲ್ ಇಟ್ ಬ್ಲಾಕ್ ಫಂಗಸ್ ಅಷ್ಟೆ ಸೊ ಬ್ಲಾಕ್ ಫಂಗಸ್ ಸಿಂಪ್ಟಮ್ಸ್ ಏನಾಗಿರುತ್ತೆ This black fungus also, same as COVID, it can affect any part of your body. Starting from the hair, skin, it can go to the lungs, it can go to the brain also. So the most common symptom andre, nose inda start agutte. Nose inda heng start agutte andre, iga nose idala. Iga our nose is in the center of our face, surrounded by eyes. So just behind that will be our brain. ನೋಸ್ ಪಕ್ಕದಲ್ಲಿ ಸೈನಸಸ್ ಅಂತ ಅಂದ್ರೆ ಏರ್ ಫಿಲ್ಡ್ ಸ್ಪೇಸಸ್ ಇರುತ್ತೆ ನಮ್ ಬ್ರೈನ್ ನಮ್ ಬೋನ್ ಅಲ್ಲಿ ಫೇಷಿಯಲ್ ಬೋನ್ ಒಳಗಡೆ ಸೊ ಈಗ ನಾವು ಬ್ರೀತ್ ಮಾಡಿದ ಏರ್ ಇಟ್ ಗೋಸ್ ಅಂಡ್ ಸರ್ಕ್ಯುಲೇಟ್ಸ್ ಥ್ರೂ ದೋಸ್ ಸೈನಸಸ್ ಅದಾದ್ಮೇಲೆ ಇಟ್ ವಿಲ್ ಕಮ್ ಔಟ್ ಸೊ ವೆನ್ ವಿ ಆರ್ ಇನ್ಹೇಲಿಂಗ್ ದಟ್ ಬ್ಲಾಕ್ ಫಂಗಸ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಗೋ ಇಟ್ ವಿಲ್ ಲಾಡ್ಜ್ ಇನ್ ಸೈಡ್ ಯುವರ್ ಸೈನಸ್ ಒಂದ್ಸಲಿ ಅದಲ್ಲಿ ಕುತ್ಕೊಂಡು ವೆನ್ ಯುವರ್ ಇಮ್ಯುನಿಟಿ ಇಸ್ ಗುಡ್ ಇಟ್ ವಿಲ್ ಕೀಪ್ ಎ ಚೆಕ್ ಏನು ಮಾಡಲ್ಲ ಬಟ್ ಈಗ ಇಮ್ಯುನಿಟಿ ಯಾವಾಗ ಬ್ರೀಚ್ ಆಗಿದೆ ಅವಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ಬ್ರೀಡಿಂಗ್ ದರ್ ಅಲ್ಲೇ ಕುತ್ಕೊಂಡು ಒಂದ್ ಮನೆ ಮಾಡ್ಕೊಂಡು ಇಟ್ ವಿಲ್ ಸ್ಟಾರ್ಟ್ ಎರೋಡಿಂಗ್ ದ ಬೋನ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಲೋಕಲಿ ಇವನ್ ಬ್ಲಡ್ ಇಂದನು ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗುತ್ತೆ ಸೊ ನೋಸ್ ಅಲ್ಲಿ ಫಸ್ಟ್ ಹೇಳ್ಬೇಕು ಅಂದ್ರೆ ಏನೇನ್ ಸಿಂಪ್ಟಮ್ಸ್ ಬರ್ಬೋದು ಅರ್ಲಿಯಸ್ಟ್ ಸಿಂಪ್ಟಮ್ಸ್ ನೋಸ್ ಅಲ್ಲಿ ಅಂದ್ರೆ ಇಟ್ ಕ್ಯಾನ್ ಕಾಸ್ ಬ್ಲಾಕ್ ಸೆನ್ಸೇಷನ್ ಆಫ್ ಯುವರ್ ನೋಸ್ ಅಥವಾ ಮೂಗ್ ಕಟ್ಟಿದಂಗೆ ಅಥವಾ ಶೀತ ತರ ಆಗುತ್ತೆ ಅಥವಾ ಮೂಗ್ ಒಂಥರ ಉಸಿರಾಡಕ್ಕೆ ಕಷ್ಟ ಕಷ್ಟ ಆಗ್ತಾ ಇರ್ಬೋದು ಇನ್ನ ಒಂದು ಅಂದ್ರೆ ಮೂಗಿಂದ ಒಂಥರ ಫೌಲ್ ಸ್ಮೆಲ್ಲಿಂಗ್ ಕೆಟ್ಟು ವಾಸನೆ ಇರೋದು ಮತ್ತೆ ಬ್ರೌನಿಶ್ ಕಲರ್ ಡಿಸ್ಚಾರ್ಜ್ ಬರೋದು ಇದೆಲ್ಲ ನೋಸ್ ಅಥವಾ ಸೈನಸಸ್ ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಇನ್ನೊಂದು ಡ್ರೆಡ್ಫುಲ್ ನೆಕ್ಸ್ಟ್ ಚೇಂಜ್ ಅಂದ್ರೆ ಒನ್ ಹಾಫ್ ಆಫ್ ದ ಫೇಸ್ ನಂಬ್ ಆಗೋದು ಅಂದ್ರೆ ಸ್ಪರ್ಶ ಮಾಡಿದ್ರೆ ಅದು ಗೊತ್ತಾಗಲ್ಲ ಆತರ ಒನ್ ಸೈಡ್ ಆಫ್ ದ ಫೇಸ್ ಅಲ್ಲಿ ಸ್ಪರ್ಶ ಕಳ್ಕೊಳ್ಳೋದು ಅಥವಾ ತುಂಬಾ ತಡ್ಕೊಳ್ಳಕ್ ಆಗ್ದಲೇ ಇರೋ ಅಷ್ಟು ಪೇನ್ ಬರೀ ಒನ್ ಸೈಡ್ ಆಫ್ ದ ಫೇಸ್ ಅಲ್ಲಿ ಇರುತ್ತೆ ವಿ ಕಾಲ್ ಇಟ್ ಆಸ್ ನ್ಯೂರಾಲ್ಜಿಕ್ ಪೇನ್ ಆತರ ಹಂಗೆ ಫುಲ್ ಸಿವಿಯರ್ ಪೇನ್ ಅಥವಾ ಕಣ್ಣು ಒಂದ್ ಕಡೆ ಕಣ್ಣು ಊದ್ಕೊಳ್ಳೋದು ಅಥವಾ ಕಣ್ಣು ಮುಂದೆ ಬಂದಿರುತ್ತೆ ಕಣ್ಣೀಗ ಎಡ್ಗಡೆ ಬಲ್ಗಡೆ ಹಿಂಗ್ ತಿರ್ಗಿದ್ರೆ ಮೂವ್ಮೆಂಟ್ ಆಗ್ತಾ ಇರಲ್ಲ ಅಥವಾ ಕಣ್ಣಿನ ದೃಷ್ಟಿನ ಕಡಿಮೆ ಆಗ್ಬಿಡ್ಬೋದು ಇದೆಲ್ಲ ಮೂಗು ಮತ್ತೆ ಕಣ್ಣಿಗೆ ಅಫೆಕ್ಟ್ ಆಗಿದ್ರೆ ಈ ತರ ಸಿಂಪ್ಟಮ್ಸ್ ಬರುತ್ತೆ ಇನ್ನ ಸ್ಕಿನ್ ಮೇಲೆಲ್ಲ ಬ್ಲಾಕಿಶ್ ಕಲರ್ ಡಾಟ್ಸ್ ಅಥವಾ ಗಾಯ ತರ ಆಗ್ಬೋದು ಇನ್ನೊಂದು ಅಟ್ ದಿಸ್ ಸ್ಟೇಜ್ ಆಲ್ಸೋ ವಿ ಕ್ಯಾನ್ ಇಂಟರ್ವೀನ್ ಅಂಡ್ ಟ್ರೀಟ್ ದಮ್ ಇನ್ನ ನೆಕ್ಸ್ಟ್ ಡ್ರೆಡ್ಫುಲ್ ಅಂದ್ರೆ ಇಫ್ ಇಟ್ ಗೋಸ್ ಟು ದ ಬ್ರೈನ್ ಸೊ ಈಗ ಬ್ರೈನ್ಗೆ ಒಂದು ಮೂಗಿಂದ ಮೂಗ್ ಬೋನ್ನ ಅದು ಅಲ್ಲೇ ಕುತ್ಕೊಂಡು ಹಂಗೆ ಅಲ್ಲಿಂದಾನೆ ಸ್ಪ್ರೆಡ್ ಆಗಿ ಆಗಿನೂ ಹೋಗ್ಬೋದು ಇನ್ನೊಂದು ಅಂದ್ರೆ ಬ್ಲಡ್ ವೆಸಲ್ ಮುಖಾಂತರ ಕೂಡ ಹೋಗ್ಬೋದು ಅದು ಒಂದ್ಸಲಿ ಬ್ರೈನ್ ಈಗ ಹೋಯ್ತು ಅಂದ್ರೆ ಯಾವ ಪಾರ್ಟ್ ಆಫ್ ದ ಬ್ರೈನ್ ಗೆ ಅದು ಅಫೆಕ್ಟ್ ಮಾಡುತ್ತೆ ಆ ಪಾರ್ಟ್ ಗೆ ಡಿಪೆಂಡೆಂಟ್ ಆಗಿ ಸಿಂಪ್ಟಮ್ಸ್ ಬರುತ್ತೆ ಫಿಟ್ಸ್ ಬರ್ಬೋದು ಸ್ಟ್ರೋಕ್ ಆಗ್ಬೋದು ಅಥವಾ ಬ್ರೈನ್ ಒಳಗಡೆ ರಕ್ತಸ್ರಾವ ಆಗ್ಬೋದು ಆತರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ ಸೊ ಅದೇ ಇಲ್ಲಿ ಕೇಳ್ತಾ ಇದಾರೆ ಇಸ್ ಇಟ್ ಕಂಟೇಜಿಯಸ್ ಅಂತ ಬ್ಲಾಕ್ ಫಂಗಸ್ ಇಸ್ ಇಟ್ ಕಂಟೇಜಿಯಸ್ See, black fungus is there everywhere in the air. So, there are high chances it can spread to anybody. But the thing is, it will affect you only when your immune system is compromised in one or the other way. Definitely, right. When somebody is affected with that, especially when you're touching the wound directly with your hand, or when you're taking care of such patients as a healthcare worker, avagela no tumba precautions follow madlebeku. Okay. So, next question is black fungus related to diabetes and steroids? Yes, yes. Black fungus is definitely related to diabetes and steroids. But I want to tell you, adonde karna alla. Diabetes is one of the main reason. Iga steroid togolavage enagutte, as I told already, our body's soldiers, athwa white blood cells, nam immunity enide, adu kadme agogirutte. So, our time alli, this fungus will come and attack us. ಸೊ ಇವಾಗ ಸ್ಟಿರಾಯ್ಡ್ ತಗೊಳ್ಳೋದಿಂದ ಡೆಫಿನೆಟ್ಲಿ ಇಟ್ ಈಸ್ ಒನ್ ರಿಸ್ಕ್ ಬಟ್ ಇಟ್ ಈಸ್ ನಾಟ್ ದ ಓನ್ಲಿ ರಿಸ್ಕ್ ಸೊ ದರ್ ಆರ್ ಮಲ್ಟಿಪಲ್ ಅದರ್ ಪ್ರಾಬ್ಲಮ್ಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ಮ್ಯೂಟೆಂಟ್ ಕೋವಿಡ್ ವೈರಸ್ ಬಿಕಾಸ್ ಸೇಮ್ ಟೈಪ್ ಆಫ್ ಡಯಾಬಿಟಿಕ್ ಪೇಷಂಟ್ಸ್ ವರ್ ದರ್ ಬಿಫೋರ್
ಅಥವಾ ಸೇಮ್ ಸ್ಟೀರಾಯ್ಡ್ಸ್ ಈಗ ಫಸ್ಟ್ ವೇವ್ ಅಲ್ಲೂ ಕೊಡ್ತಾ ಇದ್ವಿ, ಆದ್ರೆ ಅವಾಗ ಇಷ್ಟೊಂದು ಬ್ಲಾಕ್ ಫಂಗಸ್ ಇರಲಿಲ್ಲ. ಈ ಸೆಕೆಂಡ್ ವೇವ್ ಅಲ್ಲಿ ಏನ್ ಮ್ಯೂಟೆಂಟ್ ವೈರಸ್ ಇದೆ, ದಟ್ ಇಟ್ ಸೆಲ್ಫ್ ಮೈಟ್ ಬಿ ಎ ಕಾಸ್ ಆಫ್ ದಿಸ್ ಬ್ಲಾಕ್ ಫಂಗಸ್ ಎಪಿಡೆಮಿಕ್. ಸೊ ಒನ್ ಮೋರ್ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್, ಅನ್ನೆಸೆಸರಿ ಸಪ್ಲಿಮೆಂಟೇಷನ್ಸ್, ಎಸ್ಪೆಷಲಿ ಐರನ್ ಸಪ್ಲಿಮೆಂಟೇಷನ್ಸ್ ಅಥವಾ ಅನ್ನೋನ್ ಪ್ಲಾಂಟ್ ಸಪ್ಲಿಮೆಂಟೇಷನ್ಸ್, ಈಗ ಯಾವ್ದು ಪ್ರಿಸ್ಕ್ರಿಪ್ಷನ್ ಇಲ್ದಲ್ಲ, ಜಸ್ಟ್ ಲೈಕ್ ದಟ್ ಪೀಪಲ್ ವಿಲ್ ಬಿ ಟೇಕಿಂಗ್. ಸೊ ದೋಸ್ ಆರ್ ದ ಪೀಪಲ್ ಹೂ ಆರ್ ಮೋರ್ ಪ್ರೋನ್. ಈ ಫಂಗಸ್ ಆತರ ಹಂಗೆ ಅಯಾನ್ ಏನೇನ್ ಇರುತ್ತೆ ಬಾಡಿಯಲ್ಲಿ, ಅದ್ ಅಯಾನ್ಸ್ ಸಿಕ್ತು ಅಂದ್ರೆ ಅದ್ರಿಂದ ಅದು ಜಾಸ್ತಿ ಬೆಳೆಯುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಎನಿ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂದ್ರೆ ನಾವೀಗ ಇಮ್ಯುನೋ ಕಾಂಪ್ರಮೈಸ್ಡ್ ಅಂದ್ರೆ ಲೈಕ್ ಎವ್ರಿಬಡಿ ಥಿಂಗ್ಸ್ ಇಟ್ಸ್ ಜಸ್ಟ್ ಹೆಚ್ ಐ ವಿ, ಬಟ್ ಎನಿಥಿಂಗ್ ಕ್ಯಾನ್ ಲೈಕ್ ಮೆನಿ ಆಫ್ ದ ಅದರ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ಸ್ ಕ್ಯಾನ್ ಬಿ ದಿಸ್ ಕ್ಯಾನ್ಸರ್ ಪೇಷಂಟ್ಸ್ ಹೂ ಆರ್ ಗೆಟಿಂಗ್ ಟ್ರೀಟ್ಮೆಂಟ್, ಅಥವಾ ಬ್ಲಡ್ ಕ್ಯಾನ್ಸರ್ ಇರ್ಬಹುದು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿರುತ್ತೆ ಅವ್ರಿಗೆ, ಅವ್ರದ್ದೆಲ್ಲ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿರುತ್ತೆ ಐದರ್ ಬಿಕಾಸ್ ಆಫ್ ದ ಡಿಸೀಸ್ ಆರ್ ಬಿಕಾಸ್ ಆಫ್ ದೋಸ್ ಮೆಡಿಕೇಶನ್ಸ್. ಅವರು ಕೂಡ ದೇ ಆರ್ ಮೋರ್ ಪ್ರೋನ್ ಫಾರ್ ದಿಸ್. ಒನ್ ಮೋರ್ ಥಿಂಗ್ ವಾಟ್ ವಿ ಆರ್ ಸೀಯಿಂಗ್ ಇನ್ ದ ನ್ಯೂ ರಿಸರ್ಚ್ ಪೇಪರ್ಸ್ ಆರ್ ದಟ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ಅಥವಾ ದಿಸ್ ಆಕ್ಸಿಜನ್ ಪೋರ್ಟ್ಸ್ ವಿಚ್ ಆರ್ ಅನ್ಹೈಜಿನಿಕ್. ಅಂದ್ರೆ ನಾವೀಗ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಎಷ್ಟೊಂದು ಜನ ದೇ ಆರ್ ಯೂಸಿಂಗ್ ಕಾನ್ಸಂಟ್ರೇಟರ್ಸ್ ಅಟ್ ಹೋಮ್, ಅಥವಾ ಈಗ ಆಕ್ಸಿಜನ್ ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟ್ ಅಥವಾ ಅಲ್ಲಿಂದ ಇಲ್ಲಿಗೆ ಬಂದಾಗ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ ಒಳಗಡೆ ಹಾಕ ನೀರು ಅದೆಲ್ಲದ್ರಿಂದ ಕೂಡ ಲೈಕ್ ಇಟ್ ಈಸ್ ಗೋಯಿಂಗ್ ಡೈರೆಕ್ಟ್ಲಿ ಇನ್ ಟು ಯುವರ್ ನೋಸ್ ಅಂಡ್ ಇಟ್ ಈಸ್ ಗೋಯಿಂಗ್. ಸೊ ದೋಸ್ ಪೇಷಂಟ್ಸ್ ಆರ್ ಮೋರ್ ಪ್ರೋನ್ ಟು ಗೆಟ್ ದಿಸ್. ಓಕೆ, ಅಂಡ್ ಒನ್ ಆಫ್ ದ ಮೇನ್ ಥಿಂಗ್ ಐ ವಾಂಟ್ ಟು ಸ್ಟ್ರೆಸ್, ಸ್ಟೀಮ್ ಇನ್ಹಲೇಷನ್. ದಿಸ್ ಸ್ಟೀಮ್ ಇನ್ಹಲೇಷನ್ ಇಸ್ ವೆರಿ ವೆರಿ ಲೈಕ್ ಡೇಂಜರಸ್ ವೆನ್ ಇಟ್ ಈಸ್ ಡನ್. ಈಗ ತುಂಬಾ ತಗೊಂಡ್ರೆ ಅಮೃತನು ವಿಷ ಅಂತಾರ ಅಲ್ವಾ, ಅದೇ ತರ ಈಗ ಸ್ಟೀಮ್ ಇನ್ಹಲೇಷನ್ ವಿ ನೆವರ್ ಟೆಲ್ ಫಾರ್ ಎನಿ ಪೇಷಂಟ್ ಟು ಟೇಕ್. ಏನಾಗುತ್ತೆ ಅಂದ್ರೆ ಈಗ ನೇಸಲ್ ಮ್ಯೂಕಸ ಒಂದ್ ಲೇಯರ್ ತರ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಮಾಡಿರುತ್ತೆ ನಿಮ್ಮ ಬಾಡಿಯಲ್ಲಿ. ಸೊ ಇವಾಗ ಈ ಸ್ಟೀಮ್ ನ ತುಂಬಾ ಹೊತ್ತು ತುಂಬಾ ಶಾಖದಲ್ಲಿ ತಗೊಂಡಾಗ ಅದೇನಾಗುತ್ತೆ, ಆ ಲೇಯರ್ ನ ಕಟ್ ಮಾಡುತ್ತೆ. ಸೊ ಇವಾಗ ಆ ಗಾಳಿಯಲ್ಲಿರೋ ಫಂಗಸ್ ಕೂಡ ವಿ ಆರ್ ಇನ್ವೈಟಿಂಗ್ ದಟ್ ಟು ಅಟ್ಯಾಕ್. ಸೊ ಒಂದ್ ಪ್ರೊಟೆಕ್ಟಿವ್ ಲೇಯರ್ ನಮ್ ಬಾಡಿ ಏನ್ ಫಾರ್ಮ್ ಮಾಡಿತ್ತು ಅದನ್ನ ಇವಾಗ ಕಟ್ ಆಗಿದೆ, ಅದರಿಂದ ಫಂಗಸ್ ಒಳಗಡೆ ಬರುತ್ತೆ. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಅಡ್ವೈಸ್ ಟು ಟೇಕ್ ಸ್ಟೀಮ್ ಇನ್ಹಲೇಷನ್ ಅನ್ನೆಸೆಸರಿಲಿ. ಓಕೆ, ಸೊ ಇವಾಗ ಬ್ಲಾಕ್ ಫಂಗಸ್ ನ ಒಂದು ಅದರಿಂದ ನಮ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಏನೇನ್ ಪ್ರಿಕಾಷನ್ಸ್ ನಾವು ತಗೋಬೇಕು? ಓಕೆ, ಒನ್ ಥಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಮಾಸ್ಕ್ ಕೇರ್. ಡೋಂಟ್ ಯೂಸ್ ದ ಮಾಸ್ಕ್ ಫಾರ್ ಮೋರ್ ದನ್ 4 hours ಕಂಟಿನ್ಯೂಸ್ಲಿ ಅಂಡ್ ಯೂಸ್ ಎ ಕ್ಲೀನ್ ಮಾಸ್ಕ್. ಎಷ್ಟೊಂದ್ ಜನ ನಾನು ನೋಡಿದೀನಿ ಮಾಸ್ಕ್ ಇದು ಇನ್ನರ್ ಸರ್ಫೇಸ್ ಇರುತ್ತಲ್ವಾ ಒಳಗಡೆ, ಅದ್ರೊಳಗೆಲ್ಲ ಬ್ಲಾಕ್ ಬ್ಲಾಕ್ ಡಾಟ್ಸ್ ಆಗ್ಬಿಟ್ಟಿರುತ್ತೆ, ಇನ್ನ ಹಂಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಅಡ್ವೈಸಬಲ್. ಒಬ್ರು ಮಾಸ್ಕ್ ನ ಅವ್ರಿಗೆ ಮಾತ್ರ ಹಾಕೊಳ್ಳಿ. ಪ್ರತಿದಿನ ಮಾಸ್ಕ್ ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ವಾಶ್ ಮಾಡಿ, ಜಸ್ಟ್ ಸೋಪ್ ಅಂಡ್ ವಾಟರ್ ಇಸ್ ಎನಫ್, ನೋ ನೀಡ್ ಫಾರ್ ಎನಿ ಡೆಟಾಲ್ ಆಂಟಿಸೆಪ್ಟಿಕ್ ಏನ್ ಬೇಡ. ಅದ್ರಲ್ಲಿ ವಾಶ್ ಮಾಡ್ಬಿಟ್ಟು ಬಿಸಿಲಲ್ಲಿ ಡ್ರೈ ಮಾಡ್ಬೋದು. ಸೊ ಡ್ರೈ ಆಗಾದ್ಮೇಲೆ ಆ ಮಾಸ್ಕ್ ನ ಮತ್ತೆ ರೀಯೂಸ್ ಮಾಡ್ಬೇಕು. ಸೊ ಮಾಸ್ಕ್ ಹೈಜಿನ್ ಇಸ್ ದ ಫಸ್ಟ್ ಥಿಂಗ್ ಟು ಪ್ರಿವೆಂಟ್. Okay, one second, guys. I think the doctor will be back. Or is it my internet? Yes. Hi. Hi. Yes. So now black fungus bage maatadtiddi and the precautionary measures that we have to take. So you mask bage helta idri, so please sure. See, the mask is the first one now precaution tagobekagirodu. Hygienic, properly washed mask is the most important. Adu first thing. So second thing, steroids. So steroids, it is like a double edged sword. So it helps at one way and it harms in one way. But if a steroid proper timing alli, proper dosage alli, proper patient ge kotre, there is really no harm. Steroid is saving millions of life worldwide. But if at all the steroid is taken in unnecessary time with unnecessary dosage and duration, definitely it will cause harm. So if anybody is taking steroid off the counter just like that, avre togoladu ella maartidra,
definitely that is a very high risk. So the third thing, sugar control. Any of the diabetic patients, maintaining a good sugar control itself will boost up their immunity. So next one is proper hydration and nutrition. Hydration is very important. Andra, yavaga nam nose tumba dry agi crust ella form agutte avaga there is more chances aduna remove maddaga allella small small breaches agutte mucosa alli. All these small small wounds will lead the fungus to attack the body. So all these things are very important. One more thing in the comments, what I see many of the people are asking, gardening madavaga aa soil muttaga barbavuda anta. Definitely this fungus is there in the soil, in the moisture, in the compost, everything. So definitely gardening madavaga wearing a mask and wearing a proper protective gear is very important. ಒಬ್ರು ಕೇಳ್ತಾರೆ, ಡಸ್ ಕೋವಿಡ್ ಇಟ್ ಸೆಲ್ಫ್ ಕಾಸ್ ಇಮ್ಯೂನೋ ಕಾಂಪ್ರಮೈಸ್ ಸ್ಟೇಟ್? ಡೆಫಿನೆಟ್ಲಿ ಎನಿ ಆಫ್ ದ ವೈರಸ್ ಫಾರ್ ದಟ್ ಮ್ಯಾಟರ್, ಏನಾಗುತ್ತೆ ಅಂದ್ರೆ ನಮ್ ಇಮ್ಯೂನ್ ರೆಸ್ಪಾನ್ಸ್ ಚೇಂಜ್ ಆಗುತ್ತೆ. ಕೋವಿಡ್ ಅಲ್ಲಿ ಒನ್ ಆಫ್ ದ ಥಿಂಗ್ ವಾಟ್ ವಿ ಆರ್ ಗೆಟಿಂಗ್ ಇಸ್ ಓವರ್ ರೆಸ್ಪಾನ್ಸ್ ಆಫ್ ಯುವರ್ ಇಮ್ಯೂನ್ ಸಿಸ್ಟಮ್. ಸೊ ಈಗ ಓವರ್ ರೆಸ್ಪಾನ್ಸ್ ಆಗಿ ಈಗ ಹೆಂಗೆ ಅಂದ್ರೆ ನಮ್ ಈಗ ನಮ್ ದೇಶನ ಕಾಪಾಡಕ್ಕೆ ಸೋಲ್ಜರ್ಸ್ ಇರ್ತಾರೆ. ಸೋಲ್ಜರ್ಸ್ ಆರ್ ದೇರ್ ಟು ಪ್ರೊಟೆಕ್ಟ್ ಯು ಅಂಡ್ ಅಟ್ಯಾಕ್ ಅದರ್ ಕಂಟ್ರಿ ವಿಚ್ ಇಸ್ ಲೈಕ್ ಅಟ್ಯಾಕಿಂಗ್ ಯು. ಇವಾಗ ಸೋಲ್ಜರ್ ಬಂದು ಸಿವಿಲಿಯನ್ ಅಟ್ಯಾಕ್ ಮಾಡಿದ್ರೆ ಲೈಕ್ ಇಟ್ಸ್ ಜಸ್ಟ್ ಅನ್ ಅನಾಲಜಿ ಆ ತರ. ಈಗ ನಮ್ ಬಾಡಿ ಅಲ್ಲಿರೋ ಸೋಲ್ಜರ್ ಇಟ್ ಹ್ಯಾಸ್ ಟು ಅಟ್ಯಾಕ್ ದ ವೈರಸ್. ವೈರಸ್ ನ ಅಟ್ಯಾಕ್ ಮಾಡೋದ್ ಬಿಟ್ಟು ನಮ್ದೇ ಬಾಡಿ ಓನ್ ಸೆಲ್ಸ್ ನ ಅಟ್ಯಾಕ್ ಮಾಡೋ ಅಷ್ಟು ಜಾಸ್ತಿ ಪವರ್ಫುಲ್ ಸೆಲ್ಸ್ ಇರುತ್ತೆ ಬಾಡಿಯಲ್ಲಿ. ಸೊ ದಟ್ ಒನ್ ಇಸ್ ದ ಒನ್ ಸೈಟೋಕೈನ್ ಸ್ಟಾರ್ಮ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಕೋವಿಡ್. ಸೊ ಅದಕ್ಕೋಸ್ಕರ ಸ್ಟೀರಾಯ್ಡ್ ನೆಸೆಸರಿ ಬರುತ್ತೆ. ಸೊ ಸ್ಟೀರಾಯ್ಡ್ ನೆಸೆಸರಿ ಇರೋ ಟೈಮಿಂಗ್ಸ್ ಅಲ್ಲಿ ತಗೋಬೇಕು. ಬಟ್ ಕೋವಿಡ್ ಇಟ್ ಸೆಲ್ಫ್ ವಿಲ್ ಮೇಕ್ ಯುವರ್ ಬಾಡಿ ಪ್ರೋನ್ ಟು ಗೆಟ್ ಅದರ್ ಇನ್ಫೆಕ್ಷನ್ಸ್. ಡೆಫಿನೆಟ್ಲಿ ಸಮ್ ಇಮ್ಯೂನ್ ಕಾಂಪ್ರಮೈಸ್ ಇಸ್ ದರ್. ಓಕೆ, ಸೊ ಮೈ ನೆಕ್ಸ್ಟ್ ಕ್ವೆಶನ್ ಇಸ್, ಯಾರಿಗೆ ಈ ಮ್ಯೂಕರ್ ಸ್ಕ್ರೀನಿಂಗ್ ಅಡ್ವೈಸ್ ಮಾಡ್ತೀರಾ? ಅಂದ್ರೆ ವಿಚ್ ಪೇಷಂಟ್ ಆರ್ ಅಡ್ವೈಸ್ಡ್ ಮ್ಯೂಕರ್ ಸ್ಕ್ರೀನಿಂಗ್? ಓಕೆ, ಫಸ್ಟ್ ಅಂಡ್ ದ ಫೋರ್ ಮೋಸ್ಟ್ ಆಲ್ ಡಯಾಬಿಟಿಕ್ ಪೇಷಂಟ್ಸ್. ಆಮೇಲೆ ಯಾರ್ದು ಅನ್ಕಂಟ್ರೋಲ್ ಶುಗರ್ಸ್ ಇದೆ ಅವರು ಎಸ್ಪೆಷಲಿ ದೇ ಶುಡ್ ಗೆಟ್ ದಿಸ್ ಮ್ಯೂಕರ್ ಸ್ಕ್ರೀನಿಂಗ್ ಡನ್. ಇನ್ನೊಂದು, ಬೇರೆ ಯಾವುದೇ ತೊಂದರೆಯಿಂದ ಈಗ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು, ಕ್ಯಾನ್ಸರ್ ಆಗಿ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ತಗೋತಾ ಇರ್ಬೋದು, ಈ ತರ ಬೇರೆ ಕಂಡೀಷನ್ಗೆ ಅವ್ರು ಯಾವಾಗ ಸ್ಟಿರಾಯ್ಡ್ ಅಥವಾ ಬೇರೆ ಇಮ್ಯೂನೋ ಸಪ್ರೆಸೆಂಟ್ ಮೆಡಿಕೇಶನ್ಸ್ ತಗೋತಾ ಇರ್ತಾರೆ ಅವರು ಡೆಫಿನೆಟ್ ಆಗಿ ಇವನ್ ಇಫ್ ದರ್ ಇಸ್ ಅ ಮೈಲ್ಡ್ ಕೋವಿಡ್ ಅವರು ಸ್ಕ್ರೀನಿಂಗ್ ಮ್ಯೂಕರ್ನ ಒಂದ್ಸಲಿ ಸ್ಕ್ರೀನ್ ಮಾಡಿಸ್ಕೋಬೇಕು. ಇನ್ನೊಂದು ಅಂದ್ರೆ ಮಾಡ್ರೇಟ್ ಟು ಸಿವಿಯರ್ ಕೋವಿಡ್, ಯಾರಿಗೆ ಈಗ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ಅಥವಾ ಮೋರ್ ದನ್ 2 weeks ಹಾಸ್ಪಿಟಲೈಸ್ ಆಗಿದ್ದಾರೆ ಆ ತರ ಪೇಷಂಟ್ಸ್ ಗೆ ಕೂಡ ಮ್ಯೂಕರ್ ಸ್ಕ್ರೀನಿಂಗ್ ನೆಸೆಸರಿ ಇದೆ. ಓಕೆ, ಸೊ ಇವಾಗ ಅದೇ ಮೈ ಲಾಸ್ಟ್ ಕ್ವೆಶನ್ ಅಬೌಟ್ ಬ್ಲಾಕ್ ಫಂಗಸ್, ಅಂದ್ರೆ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ ಇವಾಗ ಅಂತ? ಓಕೆ, ಬ್ಲಾಕ್ ಒನ್ ಥಿಂಗ್, ಇಟ್ ಡಿಪೆಂಡ್ಸ್ ವೆದರ್ ಇಟ್ ಈಸ್ ಮೈಲ್ಡ್ ಆರ್ ಸಿವಿಯರ್. ಈಗ ಮೈಲ್ಡ್ ಇದೆ, ಬರೀ ನಿಮ್ದು ನೇಸಲ್ ಮ್ಯೂಕೋಸ ಅಷ್ಟ್ ಮಾತ್ರ ಅಫೆಕ್ಟ್ ಆಗಿದೆ ಅಂದಾಗ ಲೋಕಲ್ ಡಿಬ್ರೈಡ್ಮೆಂಟ್ ಅಥವಾ ಯಾವ ಪಾರ್ಟ್ ಅಫೆಕ್ಟ್ ಆಗಿದೆ ಆ ಪಾರ್ಟ್ ನ ರಿಮೂವ್ ಮಾಡಿ ಮತ್ತೆ ಅದು ಸ್ಪ್ರೆಡ್ ಆಗ್ದಲ್ಲ ಇರಂಗೆ ನೋಡ್ಕೊಳಕ್ಕೆ ಆಂಟಿ ಫಂಗಲ್ ಥೆರಪಿ ಅಂತ ಇರುತ್ತೆ. ಆಂಟಿ ಫಂಗಲ್ ಥೆರಪಿ ಅಂದ್ರೆ ಇಟ್ ಕ್ಯಾನ್ ಬಿ ದ ಟ್ಯಾಬ್ಲೆಟ್ಸ್ ಆರ್ ಇಟ್ ಕ್ಯಾನ್ ಬಿ ದ ಇಂಜೆಕ್ಷನ್ಸ್. ಸೊ ಆ ಫಂಗಸ್ ನ ಟ್ರೀಟ್ ಮಾಡಕ್ಕೆ ಬಟ್ ಲಾಂಗ್ ಟರ್ಮ್ ಬೇಕಾಗುತ್ತೆ, ಮಿನಿಮಮ್ 4 weeks ಅಷ್ಟನ್ನ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇನ್ನೊಂದು ಅಂದ್ರೆ ತುಂಬಾ ಈಗ ಸಿವಿಯರ್ ಆಯ್ತು ಅಂದ್ರೆ ಸರ್ಜರಿ ಮಾಡಿ ಯಾವ ಯಾವ ಪಾರ್ಟ್ ಅದರಿಂದ ಡ್ಯಾಮೇಜ್ ಆಗಿ ಆಲ್ರೆಡಿ ಡೆಡ್ ಆಗೋಗ್ಬಿಟ್ಟಿದೆ ಆ ಪಾರ್ಟ್ ನ ರಿಮೂವ್ ಮಾಡ್ಲೇಬೇಕಾಗುತ್ತೆ. ಸೊ ವಿ ಆರ್ ಲಿಸ್ನಿಂಗ್ ಅಲ್ವಾ, ಎಷ್ಟೊಂದ್ಸಲಿ ಈಗ ಒಬ್ರದು ಮ್ಯೂಕಾರ್ ಬಂದು ಕಣ್ಣು ಹೋಗ್ಬಿಡ್ತು, ಮುಖಕ್ಕೆ ಆಪರೇಷನ್ ಮಾಡಿ ಒಂದ್ ಸೈಡ್ ಎಲ್ಲ ರಿಮೂವ್ ಮಾಡಿದ್ರು ಬೋನ್ಸ್ ಅಂತ ಎಲ್ಲ. ಸೊ ಎಷ್ಟೊಂದ್ ಜನ ತುಂಬಾ ಸಿವಿಯರ್ ಆಗಿದ್ ಸ್ಟೇಜ್ ಅಲ್ಲಿ ಅವ್ರೇನಾದ್ರು ಬಂದ್ರೆ ಅವಾಗ ಆತರ ಕಣ್ಣಿಂದು ಆಪರೇಷನ್ ಮಾಡಿ ರಿಮೂವ್ ಮಾಡ್ಬೇಕಾಗತ್ತೆ, ಇಲ್ಲಿ ಸೈನಸಸ್ ನೆಲ್ಲ ಡಿಬ್ರೈಡ್ ಮಾಡ್ಬೇಕಾಗತ್ತೆ. ಬಟ್ ಅದೆಲ್ಲ ತುಂಬಾ ಸಿವಿಯರ್ ಆದಾಗ ಮಾತ್ರ, ಅಥವಾ ಈಗ ತುಂಬಾ ಬ್ರೈನ್ ಒಳಗಡೆನೆ ಹೋಗಿ ಆಲ್ರೆಡಿ ಕಾಂಪ್ಲಿಕೇಶನ್ ಆಗೋಗಿದೆ ಅಂದಾಗ ನ್ಯೂರೋ ಸರ್ಜರಿ ಕೂಡ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ಒಬ್ರು ಕೇಳ್ತಾ ಇದಾರೆ, ಅಲ್ಲ ಎಷ್ಟು ಟೈಮ್ ತಗೊಳತ್ತೆ ಅದು ರಿಕವರ್ ಆಗಕ್ಕೆ ಅಂತ ಕೇಳ್ತಾ ಇದಾರೆ ಬ್ಲಾಕ್ ಫಂಗಸ್ ಇಂದ. ಓಕೆ, ಎನಿ ಫಂಗಸ್ ಫಾರ್ ದಟ್ ಮ್ಯಾಟರ್ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್. ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ದಿನಾನೇ ಬೇಕಾಗುತ್ತೆ, ಮಿನಿಮಮ್ 4 weeks. ಎನಿ ಆಫ್ ದ ಲೈಕ್ ಈಗ ಮೈಲ್ಡ್ ಇದ್ರೆ ವಿ ಗಿವ್ ಟ್ಯಾಬ್ಲೆಟ್ ಓರಲ್ ತಗೊಳ್ಳೋ ತರ ಆಂಟಿ ಫಂಗಲ್ಸ್, ತುಂಬಾ ಸಿವಿಯರ್ ಇದ್ರೆ ಇಂಜೆಕ್ಷನ್ಸ್ ಬೇಕಾಗುತ್ತೆ. ಯಾವ್ದೇ ತಗೊಂಡ್ರು ಮಿನಿಮಮ್ 4 to 6 weeks ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಒಬ್ರು ಕೇಳ್ತಾರೆ, ವಾಟ್ ಅಬೌಟ್ ದ ಮೆಡಿಸಿನ್ ದಟ್ DRDO ಫೌಂಡ್ ಔಟ್, ಹೌ ಡಸ್ ದಟ್ ಹೆಲ್ಪ್? ದಟ್ ಈಸ್ ಸ್ಟಿಲ್ ಅಂಡರ್ ರಿಸರ್ಚ್, ಐ ರಿಯಲಿ ಕೆನಾಟ್ ಕಾಮೆಂಟ್ ಆನ್ ದಟ್ ರೈಟ್ ನೌ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಫ್ ಮೆಡಿಕಲ್ ಎವಿಡೆನ್ಸ್ ಟು
prove that. So maybe in the coming days, if at all there is an evidence, I will definitely go ahead with my patients. But as of now, we don't have a proper evidence still. ಸೊ ಇನ್ನೊಬ್ರು ಇವಾಗ ಅದೇ ಕೋವಿಡ್ ಬಗ್ಗೆ ಕೇಳ್ತಾ ಇದಾರೆ, ಅಂದ್ರೆ ನಮ್ಮ ಇಮ್ಯುನಿಟಿನ ಹೇಗೆ ಹೆಚ್ಚಿಸ್ಕೋಬಹುದು ಅಂತ ಕೇಳ್ತಾ ಇದಾರೆ. ಓಕೆ, ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳೋದು ಅಂದ್ರೆ ಹ್ಯಾವಿಂಗ್ ಎ ವೆರಿ ಹೆಲ್ದಿ ಲೈಫ್ ಸ್ಟೈಲ್, ಅಂದ್ರೆ ಡೂ ಅ ಫಿಸಿಕಲ್ ಆಕ್ಟಿವಿಟಿ ಅಟ್ ಲೀಸ್ಟ್ ಫಾರ್ 30 minutes ಎವ್ರಿ ಡೇ, ಅಂಡ್ ಈಟ್ ನ್ಯೂಟ್ರಿಷಿಯಸ್ ಫುಡ್, ಹೈಡ್ರೇಟ್ ವೆಲ್. ಐ ಅಗೈನ್ ಸ್ಟ್ರೆಸ್ ಯು, ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಸಪ್ಲಿಮೆಂಟೇಷನ್. ಈಗ ಪ್ರಿವೆನ್ಷನ್ ಅಂತ ನಾನು ದಿನ ವೈಟಮಿನ್ ಸಿ ತಗೊಳ್ಳ, ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳ, ಜಿಂಕ್ ತಗೊಳ್ಳ, ನಿಜ ನೆಸೆಸರಿ ಇಲ್ಲ. ಇನ್ನ ಐರನ್ ಎಲ್ಲ ಹಂಗೆ ಓವರ್ ಆಗಿ ಐರನ್ ಅಥವಾ ಜಿಂಕ್ ತಗೊಳ್ಳೋದ್ರಿಂದಾನೆ ಈ ಫಂಗಸ್ಗೆ ನಮ್ ಬಾಡಿ ಜಾಸ್ತಿ ಪ್ರೋನ್ ಆಗ್ತಿದೆ ಅಂತ ಹೇಳ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಅನ್ನೆಸೆಸರಿ ಅಂಡ್ ಅನ್ನೋನ್ ಸಪ್ಲಿಮೆಂಟೇಷನ್ಸ್. ಏನೋ ಗ್ರೀನ್ ಕಾಣಿಸಿದಲ್ಲ ಒಳ್ಳೇದಲ್ಲ, ಸೊ ಆತರ ಗೊತ್ತಿಲ್ದಲ್ಲ ಇರೋದ್ ಏನೇನೋ ಸಪ್ಲಿಮೆಂಟ್ಸ್ ತಗೊಂಡ್ರೆ ಇಟ್ ವಿಲ್ ಕಾಸ್ ಮೋರ್ ಹಾರ್ಮ್ ದನ್ ಗುಡ್. ಇಲ್ಲಿ ಇನ್ನೊಬ್ರು ಕೇಳ್ತಾ ಇದಾರೆ, ಇಸ್ ಇಟ್ ಗುಡ್ ಟು ಟೇಕ್ ವ್ಯಾಕ್ಸಿನೇಷನ್ ಹೂ ಇಸ್ ಡೂಯಿಂಗ್ ಬ್ರೆಸ್ಟ್ ಫೀಡಿಂಗ್ ಟು ಬೇಬಿ ನೌ? ಯೆಸ್ ಯೆಸ್ ಡೆಫಿನೆಟ್ಲಿ. ಇನ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಲ್ಸೋ ಹ್ಯಾವ್ ಪುಟ್ ಎ ಪೋಸ್ಟ್ ಆನ್ ದಿಸ್. ಆಲ್ ದ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ದೇ ಆರ್ ಡೆಫಿನೆಟ್ಲಿ ದೇ ಕ್ಯಾನ್ ಟೇಕ್ ದ ವ್ಯಾಕ್ಸಿನ್. ವೆನ್ ವಿ ಟೇಕ್ ದ ವ್ಯಾಕ್ಸಿನ್ ಅಲ್ವಾ, ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ ಅಂದ್ರೆ ಪ್ರೊಟೆಕ್ಟಿವ್ ಆಂಟಿಬಾಡೀಸ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಈವನ್ ದಟ್ ಈಸ್ ಟ್ರಾನ್ಸ್ಮಿಟೆಡ್ ಟು ದ ಬೇಬಿ. ಸೊ ಗುಡ್ ಥಿಂಗ್ ಇಸ್ ಗೆಟ್ ದ ವ್ಯಾಕ್ಸಿನೇಷನ್, ಇಟ್ ವಿಲ್ ಪ್ರೊಟೆಕ್ಟ್ ದ ಮದರ್. ಎನಿವೇಸ್ ಬೇಬಿ ಆಚೆ ಹೋಗಿ ಎಕ್ಸ್ಪೋಸ್ ಆಗಲ್ಲ, ಬಟ್ ಇಫ್ ದ ಮದರ್ ಈಸ್ ಪ್ರೊಟೆಕ್ಟೆಡ್, ಡೆಫಿನೆಟ್ಲಿ ಇಟ್ ವಿಲ್ ಇಂಡೈರೆಕ್ಟ್ಲಿ ಪ್ರೊಟೆಕ್ಟ್ ದ ಬೇಬಿ ಆಲ್ಸೋ. ಸೊ ಈಗ ಬ್ರೆಸ್ಟ್ ಫೀಡಿಂಗ್ ಮದರ್ ಏನಾದ್ರೂ ವ್ಯಾಕ್ಸಿನೇಷನ್ ತಗೊಂಡ್ರೆ ಇಟ್ ಈಸ್ ಲೈಕ್ ಇಟ್ ಈಸ್ ಪ್ರೊಟೆಕ್ಟಿಂಗ್ ಬೋತ್ ದ ಮದರ್ ಅಂಡ್ ದ ಬೇಬಿ. ಓಕೆ ಓಕೆ ಸೊ ಯೆಸ್ ಡಾಕ್ಟರ್, ಸೊ ದಟ್ ವಾಸ್ ದ ಎಂಡ್ ಆಫ್ ಮೈ ಕ್ವೆಶ್ಚನ್ಸ್. ಸೊ ಇಲ್ಲೂ ನಮ್ ಆಡಿಯನ್ಸ್ ಕೂಡ ಒಂದಷ್ಟು ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ನಿಮ್ದು ಒಂದ್ ಪೇಜ್ ಇದೆ ಇವಾಗ ಬಿಹೈಂಡ್ ಎವ್ರಿ ಕಿಡ್ ಅಂತ, ಸೊ ಕ್ಯಾನ್ ಯು ಪ್ಲೀಸ್ ಅದ್ರ ಬಗ್ಗೆ ಹೇಳ್ತೀರಾ ನಮ್ಗೆ? Yeah, that me and my team of friends, doctors, we have started that page just to create awareness. Just how Itihasa is doing as a social responsibility, we are also doing. In that, we basically share about the awareness, all the genuine information from the genuine sources. So I request you, all these queries, most of us are taking our personal time and answering that. So you can definitely ask us directly and personally whatever you feel like. ಸೊ ಅದೇ ಡಾಕ್ಟರ್ ಸ್ವಾತಿ ಏನ್ ಹೇಳ್ತಾ ಇದ್ರೆ, ಬಿಹೈಂಡ್ ಎವ್ರಿ ಕಿಡ್ ಅಂತ ಪೇಜ್ ಹೆಸರು. ಸೊ ನೀವು ಹೋಗಿ ಫಾಲೋ ಮಾಡ್ಬೋದು. ಇವಾಗ ಏನೇನ್ ನಡೀತಾ ಇದೋ ಅವರು ತುಂಬಾ ರಿಲಯಬಲ್ ಸೋರ್ಸಸ್ ಇಂದ ಇನ್ಫಾರ್ಮೇಶನ್ ತಗೊಂಡು ಆ ಒಂದು ಪೇಜ್ ಅಲ್ಲಿ ಎಲ್ಲಾನು ಪೋಸ್ಟ್ ಮಾಡ್ತಾ ಇದಾರೆ. ಅಂಡ್ ನಿಮ್ಗೆ ಏನೇ ಒಂದು ಪ್ರಶ್ನೆಗಳಿದ್ರು ಅವ್ರಿಗೆ ಕೇಳಬಹುದು, ಅವರೇ ನಿಮಗ್ ಆನ್ಸರ್ ಮಾಡ್ತಾರೆ. ಸೊ ಅಷ್ಟೇ. ಸೊ ಇಟ್ ವಾಸ್ ಅ ವೆರಿ ಇನ್ಫಾರ್ಮೇಶನಲ್ ಅಂದ್ರೆ ವೆರಿ ಇನ್ಸೈಟ್ ಫುಲ್ ಡಿಸ್ಕಷನ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಐಶ್ವರ್ಯ, ಅಂಡ್ ಥ್ಯಾಂಕ್ ಯು ಟೀಮ್ ಇತಿಹಾಸ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಅಂಡ್ ಒನ್ ಮೋರ್ ಟೇಕ್ ಹೋಮ್ ಮೆಸೇಜ್ ಐ ಜಸ್ಟ್ ವಾಂಟ್ ಟು ಟೆಲ್ ಇನ್ ದ ಎಂಡ್. ಫಾರ್ ಎಕ್ಸಾಂಪಲ್, ರೈಟ್ ನೌ ವಿ ಡೂ ಸೋ ಮಚ್ ಆಫ್ ಆನ್ಲೈನ್ ಶಾಪಿಂಗ್ ಅಲ್ವಾ. ಸೊ ಇವಾಗ ಜಸ್ಟ್ ಟೇಕ್ ಫಾರ್ ಎಕ್ಸಾಂಪಲ್, ವಿ ಬೈ ಎ ಡ್ರೆಸ್ ಆರ್ ಸಮಥಿಂಗ್, ವಿ ಸಿ ಡಿಫ್ರೆಂಟ್ ವೆಬ್ಸೈಟ್ಸ್ ವಿಚ್ ಸೆಲ್ ದಟ್. ಅದಾದ್ಮೇಲೆ ಅದ್ರ ರೇಟಿಂಗ್ ಏನಿದೆ, ಅದ್ರ ರಿವ್ಯೂಸ್ ಏನಿದೆ, ಪ್ರತಿಯೊಂದು ನೋಡ್ಬಿಟ್ಟು ಯಾವ ಯಾವ ಬ್ರ್ಯಾಂಡ್ದು ಏನೇನಿದೆ ಅಂತ ವಿ ಡೂ ಸೋ ಮಚ್ ಆಫ್ ರಿಸರ್ಚ್ ಆನ್ ದಟ್. ಅಂಡ್ ವಿ ಗೋ ಅಹೆಡ್ ವಿತ್ ಜಸ್ಟ್ ಎ ಪೀಸ್ ಆಫ್ ಕ್ಲೋತ್, ವಿ ಡೂ ಸೋ ಮಚ್ ಆಫ್ ರಿಸರ್ಚ್. ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್, ವೆನ್ ಇಟ್ ಈಸ್ ಅಬೌಟ್ ಯುವರ್ ಹೆಲ್ತ್, ಬಿ 1,000 times ಮೋರ್ ಕೇರ್ಫುಲ್. ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್, ದಟ್ ಈಸ್ ಅ ಗೋಲ್ಡನ್ ವರ್ಡ್ ಲೈಕ್ ವಿಚ್ ವಿ ಕಾಂಟ್ ಚೇಂಜ್. ಡೆಫಿನೆಟ್ಲಿ ಈಗ ನಮ್ಗೀಗ ಒಂದು ಬಟ್ಟೆ ಬೇಕು ಅಂದ್ರೆ ಬಟ್ಟೆ ಅಂಗಡಿಗೆ ಹೋಗ್ತಿವಿ, ಹಣ್ಣು ತರ್ಬೇಕಂದ್ರೆ ಹಣ್ಣಿನ ಅಂಗಡಿಗೆ ಹೋಗ್ತಿವಿ. ಬಟ್ ಈಗ ನಮ್ ಹೆಲ್ತ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಬೇರೆ ಯಾರೋ ರಿಕವರ್ ಆಗಿರೋ ಪೇಷಂಟ್ ನ ಕೇಳೋದು, ಪಕ್ಕದ ಮನೆಯವ್ರನ್ನ ಕೇಳೋದು, ವಾಟ್ಸಪ್ ಅಲ್ಲಿ ನೋಡೋದು, ಅಥವಾ ಗೂಗಲ್ ಸರ್ಚ್ ಮಾಡಿ ತಿಳ್ಕೊಳ್ಳೋದು, ನೋ ಇಟ್ ಈಸ್ ನಾಟ್ ದ ಜೆನ್ಯೂನ್ ಇನ್ಫಾರ್ಮೇಶನ್. ಅದ್ರೆಲ್ಲದ್ರಿಂದ ನನ್ ಮೆನಿ ಆಫ್ ದ ಪೇಷಂಟ್ಸ್ ವೆನ್ ದೇ ಕಮ್ ಟು ಅಸ್, ದೇ ಆರ್ ಆಲ್ರೆಡಿ ಇನ್ ವೆರಿ ಸಿವಿಯರ್ ಸ್ಟೇಟ್. ಸೊ ಮೆನಿ ಆಫ್ ದ ಪೇಷಂಟ್ಸ್ ದೇ ವಿಲ್ ಬಿ ಇನ್ ಎ ಸ್ಟೇಟ್ ವೇರ್ ವಿ ಕಾಂಟ್ ಇವನ್ ಟ್ರೀಟ್. So my sincere request to everybody, when it is your health reason, go to an expert, go to a doctor, seek the advice and follow the proper precautions and proper medications also. And one more thing, ig obrige na prescription kottidivi andre nam aa patient du condition enide, avr severity eno, avrige bere enen conditions ittu, athwa ivaga avr blood parameters enittu, ಈ ತರ ಎಲ್ಲಾ ಥಿಂಗ್ನು ನಾವು ಸಂಪೂರ್ಣವಾಗಿ ನಾವು ಅನಲೈಸ್ ಮಾಡ್ಬಿಟ್ಟೇನೆ ಅವ್ರಿಗಿವಾಗ ಕೊಟ್ಟಿರ್ತೀವಿ ಅದು. ಸೊ ಈಗ ಈ ಟ್ರೀಟ್ಮೆಂಟ್ ತಗೊಂಡ್ರು ನಮ್ಮ ಪಕ್ಕದ ಮನೆಯವರು, ನಾನು ಅದೇ ತಗೊಂಡ್ಬಿಡ್ತೀನಿ, ನನಗೆ ಹುಷಾರಾಗುತ್ತೆ ಅಂದ್ರೆ, ನೋ ಇಟ್ ಈಸ್ ನಾಟ್ ಎಟ್ ಆಲ್ ಲಾಜಿಕ್, ನಾಟ್ ಎಟ್ ಆಲ್ ಲಾಜಿಕಲ್. ಸೊ ವಾಟ್ ಐ ಅಡ್ವೈಸ್ ಇಸ್, ಈಚ್ ಪ್ರಿಸ್ಕ್ರಿಪ್ಷನ್ ಇಸ್ ಟೈಲರ್ ಮೇಡ್ ಫಾರ್ ಯು ಇಟ್ ಈಸ್, ಬಟ್ ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ.
10 people, if they take that same medicine, 9 people will get harm out of it. So each prescription is only for you. And when you have a health problem, please seek the doctor immediately. We are definitely to help you. We are here to help you. And even we want all our patients to recover and go. So what we want is come to the hospital, get our care. We want you to walk out in a healthy way. ಕರೆಕ್ಟ್. ಇನ್ನೊಂದೇನು ಅಂದ್ರೆ ಇವಾಗ ಎಷ್ಟೊಂದ್ ಜನ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು ತುಂಬಾ ಅಂದ್ರೆ ಪ್ಯಾನಿಕಿಂಗ್ ಅದೇ ಹೇಳ್ದಂಗೆ ತುಂಬಾ ಏನೇನೋ ಮಿತ್ಸ್ ಇದೆ, ಏನೇನೋ ಅಪನಂಬಿಕೆಗಳಿದೆ. ಸೊ ಯಾಕಂದ್ರೆ ನಿನ್ನೆ ತಾನೇ ನಾನು ಒಂದ್ ಸ್ಟೇಟಸ್ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅಂದ್ರೆ ಐ ಜಸ್ಟ್ ಹ್ಯಾವ್ ಫೀವರ್, ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಮೆನಿ ಪೀಪಲ್ಸ್ ಆರ್ ಪ್ಯಾನಿಕಿಂಗ್, ಅಯ್ಯೋ ಹೌದಾ ವ್ಯಾಕ್ಸಿನೇಷನ್ ತಗೊಂಡ್ರೆ ಹಿಂಗೆಲ್ಲ ಆಗತ್ತಾ ಅಂತ. ಬಟ್ ವಿಚ್ ಇಸ್ ವೆರಿ ನಾರ್ಮಲ್ ಥಿಂಗ್, ಅಂದ್ರೆ ಜ್ವರ ಬರೋದು ಇಟ್ ಇಸ್ ಅ ವೆರಿ ನಾರ್ಮಲ್ ಥಿಂಗ್ ಆಫ್ಟರ್ ಯು ಟೇಕ್ ಅ ವ್ಯಾಕ್ಸಿನೇಷನ್. ಸೊ ಕ್ಯಾನ್ ಯು ಸ್ವಲ್ಪ ಜನಕ್ಕೆ ಸ್ವಲ್ಪ ಅದರ ಬಗ್ಗೆ ಕ್ಯಾನ್ ಯು ಲೈಕ್ ಶೆಡ್ ಸಮ್ ಲೈಟ್ ಆನ್ ದಟ್, ಅಂದ್ರೆ ಇಟ್ ಇಸ್ ವೆರಿ ನೆಸೆಸರಿ ಟು ಗೋ ಟೇಕ್ ದ ವ್ಯಾಕ್ಸಿನೇಷನ್ ಅಂತ. ಯೆಸ್, ಸಿ ಆಸ್ ಅ ಹೆಲ್ತ್ ಕೇರ್ ವರ್ಕರ್, ಆಸ್ ಅ ಡಾಕ್ಟರ್, ಐ ಹ್ಯಾವ್ ಟೇಕನ್ ಮೈ 2 ಶಾಟ್ಸ್. ಮೀನ್ಸ್ ಐ ಆಮ್ ಆಲ್ಸೋ ಲೈಕ್ ರೆಸ್ಪಾನ್ಸಿಬಲ್ ಅಂಡ್ ಐ ವಾಂಟ್ ಮೈ ಹೆಲ್ತ್ ಟು ಬಿ ಬೆಟರ್. ವೆನ್ ಆಲ್ ಆಫ್ ಅಸ್ ಡಾಕ್ಟರ್ಸ್ ಹ್ಯಾವ್ ಟೇಕನ್, there is no doubt for you people to go and take. That's what I want to tell. Really, there is no harm. ಇವಾಗ ನಾವ್ ಯಾವ್ದೇ ಪ್ರಾಬ್ಲಮ್ ಬಂತು ಅಂದ್ರೆ ಅದ್ರ ರಿಸ್ಕ್ ಏನು, ಬೆನಿಫಿಟ್ ಏನು ಅಂತ ನೋಡ್ಬೇಕು. ರಿಸ್ಕ್ ಏನು, ಓಕೆ ಒಂದ್ ದಿನ ಒಂದ್ ಸ್ವಲ್ಪ ವ್ಯಾಕ್ಸಿನ್ ಕೊಟ್ಟಿದ್ ಜಾಗದಲ್ಲಿ ನೋವು ಬರ್ಬೋದು, ಸ್ವಲ್ಪ ಮೈಕೈ ನೋವು ಬರ್ಬೋದು, ಅಥವಾ ಜ್ವರ ಬರ್ಬೋದು. ಇಟ್ಸ್ ಅ ವೆರಿ ಮೈನರ್ ರಿಸ್ಕ್ ಆಸ್ ಕಂಪೇರ್ಡ್ ಟು ದ ಲಾರ್ಜ್ ಬೆನಿಫಿಟ್ ಯು ಆರ್ ಗೆಟಿಂಗ್. ಸೊ ಬೆನಿಫಿಟ್ ಏನ್ ಸಿಗ್ತಾ ಇದೆ, ಯು ಆರ್ ಗೆಟಿಂಗ್ ಪ್ರಿವೆಂಟೆಡ್ ಫ್ರಮ್ ಎ ಸಿವಿಯರ್ ಡಿಸೀಸ್ ವಿಚ್ ಕ್ಯಾನ್ ಬಿ ಫೇಟಲ್, ವಿಚ್ ಕ್ಯಾನ್ ಟೇಕ್ ಆಫ್ ಯುವರ್ ಲೈಫ್. So when you're getting so much of benefit, this minor risk we should take. And it's not just about the COVID vaccine, any of the vaccine for that matter. When we take, we will get fever or some body pain on that day. So that is totally normal. So for a kid especially, I'm a pediatrician basically, when I see we give some more than 15 vaccines for a baby, 1.5 year ige baby barashtotge 15 vaccine on magune tagondirutta. Now adults agi nam health bage namige responsibility iddaga one vaccine ig nav yak hedrukobeku alla. This myth is the first vaccination that we are taking after we become adults, and so we know what ಮಗು ಇದ್ದಾಗ ಏನು ಗೊತ್ತಾಗ್ತಿರ್ಲಿಲ್ಲ. ಸೊ ಅದೇ ದಿಸ್ ಫಸ್ಟ್ ವ್ಯಾಕ್ಸಿನ್ ದಟ್ ವಿ ಆಲ್ ಟೇಕನ್ ಬೀಯಿಂಗ್ ಅನ್ ಅಡಲ್ಟ್. ಸೊ ಪ್ರಾಬಬ್ಲಿ ಗೊತ್ತಿದ್ದು ಏನಕ್ಕೆ ಅಂತ ಇರ್ಬೋದೇನೋ. ದೇರ್ ಆರ್ ಸೋ ಮೆನಿ ಪೀಪಲ್ ಸ್ಪ್ರೆಡಿಂಗ್ ದಿಸ್ ರೂಮರ್ಸ್ ಲೈಕ್ ವ್ಯಾಕ್ಸಿನ್ ತಗೊಂಡ್ರೆ ಇನ್ಫರ್ಟಿಲಿಟಿ ಆಗ್ಬಿಡುತ್ತೆ ಅಥವಾ ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ ಲಂಗ್ಸ್ ಡ್ಯಾಮೇಜ್ ಆಗ್ಬಿಡುತ್ತೆ. ಡೆಫಿನೆಟ್ಲಿ ರಾಂಗ್. 100% ಗ್ಯಾರಂಟಿ ಐ ಕ್ಯಾನ್ ಟೆಲ್ ಯು, ವ್ಯಾಕ್ಸಿನ್ ವಿಲ್ ಪ್ರಿವೆಂಟ್. ನಾವೀಗ ಎಷ್ಟೊಂದು ಪೇಷಂಟ್ಸ್ ಕೂಡ ನೋಡ್ತಾ ಇದೀವಿ, ಹೆಂಗಂದ್ರೆ ಈಗ ವ್ಯಾಕ್ಸಿನ್ ಆದ್ಮೇಲೂ ಇನ್ಫೆಕ್ಷನ್ ಆಗಿದೆ ಬಿಕಾಸ್ ಆಫ್ ದೇರ್ ನಾಟ್ ಫಾಲೋಯಿಂಗ್ ದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ಮಾಸ್ಕ್ ಹಾಕೊಂಡಿಲ್ಲ. ಇನ್ಫೆಕ್ಷನ್ ಬರೋ ಚಾನ್ಸಸ್ ನಿಜ ಇದೆ, ಅದಕ್ಕೆ ನಮ್ಮ ಪ್ರಿಕಾಷನ್ಸ್ ನಾವು ತಗೋಬೇಕು. ಆದ್ರೆ ವ್ಯಾಕ್ಸಿನ್ ಆದ್ಮೇಲೆ ಯಾವ್ಯಾವ ಪೇಷಂಟ್ಸ್ ಬಂದಿದ್ದಾರೆ ಅವ್ರಿಗೆ ಅಷ್ಟೊಂದು ಸಿವಿಯಾರಿಟಿ ಆಗ್ತಾ ಇಲ್ಲ. ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಗ್ಲಿ ಅಥವಾ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅದೆಲ್ಲ ತುಂಬಾ ಕಡಿಮೆ ಇದೆ. ಸೊ ವ್ಯಾಕ್ಸಿನ್ ತಗೊಂಡ್ರೆ ಡೆಫಿನೆಟ್ ಆಗಿ ದೇರ್ ಈಸ್ ಅ ಬೆನಿಫಿಟ್. ಓಕೆ, ಸೊ ಇಲ್ಲೊಬ್ರು ಕೇಳ್ತಾ ಇದ್ರೆ ವ್ಯಾಕ್ಸಿನೇಷನ್ ತಗೊಂಡಾದ್ಮೇಲೆ ಬರೋ ಜ್ವರ ಇಸ್ ಇಟ್ ವಿಲ್ ಇಟ್ ಸ್ಪ್ರೆಡ್ ಟು ಅದರ್ಸ್, ಅದಾದ್ಮೇಲೆ ವ್ಯಾಕ್ಸಿನೇಷನ್ ಆದ್ಮೇಲೆ ಐಸೋಲೇಟ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇದಾರೆ. ನೋ ನೋ ನೋ, ಡೆಫಿನೆಟ್ಲಿ ನೋ. ದಟ್ ಫೀವರ್ ಇಸ್ ಬಿಕಾಸ್ ಯುವರ್ ಬಾಡಿ ಇಸ್ ರಿಯಾಕ್ಟಿಂಗ್ ಟು ದ ವ್ಯಾಕ್ಸಿನ್. ಅಂದ್ರೆ ವ್ಯಾಕ್ಸಿನ್ ಇಸ್ ನಥಿಂಗ್ ಬಟ್ ಒನ್ ಮಾಸ್ಕ್ ಪರ್ಸನ್ ತರ. ವೈರಸ್ ಏನ್ ಮಾಡುತ್ತೆ ನಿಮ್ ಬಾಡಿಗೆ ಅದೇ ತರ ಇಮ್ಯೂನ್ ಸಿಸ್ಟಮ್ ನ ಅದು ರೆಡಿ ಮಾಡಿಟ್ಟಿರುತ್ತೆ, ಬಟ್ ಇಟ್ ವಿಲ್ ನಾಟ್ ಕಾಸ್ ಯು ಎನಿ ಇನ್ಫೆಕ್ಷನ್. ಸೊ ವ್ಯಾಕ್ಸಿನ್ ಆದ್ಮೇಲೆ ಬರೋ ಜ್ವರ ಡೆಫಿನೆಟ್ ಆಗಿ ವಿತಿನ್ 1 or 2 ಡೇಸ್ ಹೋಗ್ಬಿಡುತ್ತೆ. ಇನ್ನೊಂದು, ಅದರಿಂದ ನಿಜ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಲ್ಲ. ಓಕೆ, ಸೊ ಎಲ್ರು ಇವಾಗ ಕೇಳ್ತಿದ್ರೆ ವಾಟ್ ಇಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಫಸ್ಟ್ ಅಂಡ್ ದ ಸೆಕೆಂಡ್ ಡೋಸ್ ಅಂತ. Okay, so the main question that because minimum 28 days time interval irbek andre 1 month, but because of the immune response athwa research en madidare they are telling 90 days gap, take your next shot after 90 days, that will give the best immune response anta at present ivattige latest research iradralli aa tara helta idare. So 3 tinglu anta. 3 tinglu, yeah. So yes, so audience ke I think you have answered like so many questions. Thank you so much, doctor. Thank you, Aishwarya. Nimjothe maatadi. So yes, ee ondu video nimge itihasa page alli sigutte, eradu sessions. So you can go to nimge ene doubts idru, if you want to watch this live again, itihasa page avaru idanna
ಪೋಸ್ಟ್ ಮಾಡ್ತಾರೆ ಅವ್ರ ಪೇಜ್ ಅಲ್ಲಿ. ಸೊ ನೀವು ಇತಿಹಾಸ ಪೇಜ್ ನ ಫಾಲೋ ಮಾಡಿ, ಅಂಡ್ ಆಲ್ಸೋ ಬಿಹೈಂಡ್ ಎವ್ರಿ ಕಿಡ್ ಡಾಕ್ಟರ್ ಸ್ವಾತಿ ಅವರ ಪೇಜ್ ನು ಫಾಲೋ ಮಾಡಿ. ಸೊ ಯೆಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ. ಇಟ್ ವಾಸ್ ಲೈಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಯು ವರ್ ಮೈ ಹೋಸ್ಟ್. ಐ ಆಮ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಸೊ ಥ್ಯಾಂಕ್ ಯು ಸೋ ಮಚ್, ಅಂಡ್ ಥ್ಯಾಂಕ್ ಯು ಯು ಅನು ಡಾಕ್ಟರ್. ಅಂಡ್ ಟೀಮ್ ಇತಿಹಾಸ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ಸ್ ಅಗೈನ್. ಥ್ಯಾಂಕ್ಸ್ ಟು ಇತಿಹಾಸ ಫ್ರಮ್ ಮೈ ಸೈಡ್ ಟು. ಸೊ ಬಾಯ್ ಡಾಕ್ಟರ್, ನೀವು ಹುಷಾರಾಗಿರಿ, ಅಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅವರ್ ಕೋವಿಡ್ ವಾರಿಯರ್. ಅಂಡ್ ವಿತೌಟ್ ಯು ಥ್ಯಾಂಕ್ ಯು. ಗೈಸ್ ನೋ ವಾಟ್ ವಿ ವುಡ್ ಬಿ ಡೂಯಿಂಗ್ ಟುಡೇ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯೆಸ್, ಸೊ ನೀವೆಲ್ಲರೂ ಕೂಡ ಹುಷಾರಾಗಿರಿ, ಬೇಗ ಸಿಗೋಣ. ಸೊ ಬಾಯ್ ಡಾಕ್ಟರ್. ಬಾಯ್. ಥ್ಯಾಂಕ್ ಯು.